ದೊಡ್ಡವರು ಸಣ್ಣವರು ರಿಚ್ಚು ಪೂರು ವಿದ್ಯಾರ್ಥಿಗಳು ಕೂಲಿ ಕಾರ್ಮಿಕರು ಸ್ಟಾರು ಸ್ಟಾರ್ ಅಲ್ಲದೇ ಇರೋರು ಈ ರೀತಿಯ ಎಲ್ಲಾ ವರ್ಗದ ಅಭಿಮಾನಿಗಳನ್ನು ಹೊಂದಿದ್ದ ಏಕೈಕ ನಟ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಯುವರತ್ನ ಸಿನಿಮಾದ ರಿಲೀಸ್ ಟೈಮ್ನಲ್ಲಿ ವೆರೈಟಿ ವೆರೈಟಿ ಅಭಿಮಾನಿ ದೇವರುಗಳ ಜೊತೆಗೆ ಅಭಿಮಾನಿ ದೇವರೇ ಪ್ರತ್ಯಕ್ಷವಾಗಿ ಎಲ್ಲರ ಪ್ರಶ್ನೆಗೆ ನಗುಮುಗದ ಉತ್ತರವಾಗಿದ್ದರು ಅಂದಿನ ಕಾರ್ಯಕ್ರಮದ ಒಂದು ನೋಟ ನಮ್ಮ ನೋಡುಗ ಅಭಿಮಾನಿ ದೇವರುಗಳಿಗಾಗಿ ಯೂತ್ಗೆ ತಾನೇನೋ ಆಗಬೇಕು ಅಂತಿರುತ್ತೆ ಈಗ ನಿಮ್ಗಳಲ್ಲೇ ತಗೊಳ್ಳಿ ನೀವು ಮಾಡ್ತಿರೋ ಕೆಲಸಕ್ಕೂ ನಿಮ್ಮ ಕನಸಿಗೂ ಬೇರೆ ಬೇರೆ ಇರ್ಬೋದು ನೀವೇನೋ ಆಗಬೇಕು ಅಂತಿರ್ತೀರ ಫ್ಯಾಮಿಲಿ ಕಮಿಟ್ಮೆಂಟು ಅದಕ್ಕೋಸ್ಕರವಾಗಿ ನೀವು ಮಾಡ್ತಿರೋ ಕೆಲಸ ಇರ್ಬೋದು ಅಥವಾ ನೀವು ಇಷ್ಟಪಟ್ಟು ಮಾಡ್ತಾ ಇರೋ ಕೆಲಸನೂ ಇರ್ಬೋದು ನೀವು ಇಷ್ಟಪಡದೆ ಸರ್ವೈವಲ್ಗೋಸ್ಕರ ಫ್ಯಾಮಿಲಿಗೋಸ್ಕರ ಮಾಡ್ತಿರೋ ಕೆಲಸ ಬೇರೆ ಇರ್ಬೋದು ನಿಮ್ಮ ಕನಸು ಬೇರೆ ಇರ್ಬೋದು ಸೊ ಈ ಸ್ಕ್ರಿಪ್ಟ್ ಮಾಡೋವಾಗ ನಮಗೆ ಸಾಕಷ್ಟು ಈ ಥರದ ವಿಷಯಗಳು ಬಂದಿತ್ತು ಸೊ ಅದರಿಂದ ಒಂದು ನಿಮ್ಮ ಜೊತೆ ಇಂಟ್ರಾಕ್ಷನ್ ಮಾಡಿದಷ್ಟು ನಮಗೆ ಇನ್ನು ಹೆಚ್ಚಿನ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಯೂತ್ ಬಗ್ಗೆ ಇರಲಿ ಆಮೇಲೆ ಈ ಒಂದು ಕಾನ್ವರ್ಸೇಷನ್ ಅಥವಾ ಈ ಇಂಟ್ರಾಕ್ಷನ್ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗ್ಬೋದು ಸೊ ಒಂದು ಬೇಸಿಕಲಿ ಯೂತ್ಗೆ ಒಂದು ಮೋಟಿವೇಶನ್ ಇರಲಿ ಅಂತ ನಾವು ಸಿನಿಮಾನು ಮಾಡಿರೋದು ಅಥವಾ ಈ ಒಂದು ಇಂಟ್ರಾಕ್ಷನ್ ಪ್ಲ್ಯಾನ್ ಮಾಡಿರೋದು ಅದರಿಂದನೇ ಸೊ ನಿಮ್ಮ ಬದುಕನ್ನು ಮುಕ್ತವಾಗಿ ಮಾತಾಡಿ ಅಥವಾ ನಿಮ್ಮ ಸ್ಟ್ರಗಲ್ಸು ನಿಮ್ಮ ಕನ್ಫ್ಯೂಷನ್ಸು ನಿಮ್ಮ ಹೋರಾಟ ಏನಿದೆ ಲೈಫಲ್ಲಿ ಅದ್ರ ಬಗ್ಗೆ ಮುಕ್ತವಾಗಿ ಮಾತಾಡೋಣ ಸೊ ಇದೇನು ಒಂದು ಇಂಟರ್ವ್ಯೂ ಥರ ತುಂಬ ಫಾರ್ಮಲ್ ಆಗಿ ಏನು ಬೇಡ ನೀವೇನು ಫೀಲ್ ಆಗ್ತಿದ್ದೀರಾ ಸಿನಿಮಾ ಹೊರತುಪಡಿಸಿ ನಿಮ್ಮ ಬದುಕನ್ನು ಮಾತಾಡೋಣ ನಮ್ಮ ಬದುಕನ್ನು ಮಾತಾಡೋಣ ಸೊ ಬೇಸಿಕಲಿ ನಮ್ಮ ನಮ್ಮ ಲೈಫ್ನ ವಿಲ್ ಡಿಸ್ಕಸ್ ಸೊ ಓವರ್ ಟು ಅಪ್ಪು ಸರ್ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನನಗೆ ಶುರು ಮಾಡೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ ಆದರೆ ಸಂತೋಷ್ ಅರ್ಧ ಹೇಳಿಬಿಟ್ಟಿದ್ದಾರೆ ಈ ಇವತ್ತಿನ ಇಂಟ್ರಾಕ್ಷನ್ ಏನು ವಿಷಯವಾಗಿ ಅಂತ ಹೇಳಿ ಸೊ ಹಾಗಾಗಿ ನಾನು ಕ್ಯಾಶುವಲ್ಲಾಗಿ ನಿಮ್ಮ ಹತ್ರ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಅಥವಾ ನಿಮ್ಮ ಕೆಲಸಗಳ ಬಗ್ಗೆ ನನಗೆ ತಿಳ್ಕೊಳ್ಳೋ ಕೂಡ ಆಸಕ್ತಿ ಇದೆ ಇಷ್ಟ ಇದೆ ಸೊ ಹಾಗಾಗಿ ನೀವೇ ಮಾತಲ್ಲಿ ಶುರು ಮಾಡಿದ್ರೆ ನೀವು ಇಂಟ್ರೊಡ್ಯೂಸ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಬೆಟರ್ ಐ ಥಿಂಕ್ ಅಲ್ಲಿಂದ ಶುರು ಮಾಡ್ಬೋದು ಹೋಟೆಲ್ ಬಿಸ್ನೆಸ್ಸು ರಾಜ್ ಬಿರಿಯಾನಿ ಅಂತಾನೆ ಅಪ್ಪಾಜಿ ಅವರ ಹೆಸರು ಇಟ್ಟಿರೋದು ಎಲ್ಲಿ ಹೌಸಿಂಗ್ ಬೋರ್ಡ್ ಅಲ್ಲಿ ಓಕೆ ಓಕೆ ಸರ್ ನನ್ನ ಕ್ವಶನ್ ಏನು ಅಂತಂದ್ರೆ ಈಗ ಬರ್ತಾ ಇರೋ ಪ್ರಾಬ್ಲಮ್ ಏನು ಅಂದ್ರೆ ಈಗ ದುಡ್ಡು ಸಂಬಂಧ ರಕ್ತ ಸಂಬಂಧಗಳ ಮಧ್ಯೆ ದುಡ್ಡು ಬರ್ತಾ ಇದೆ ಇದು ಎಷ್ಟು ಸರಿ ಅಂದರೆ ಇವಾಗ ರಕ್ತ ಸಂಬಂಧನ ಉಳಿಸ್ಕೋಬೇಕಾ ಇಲ್ಲ ದುಡ್ಡು ತುಂಬ ಇಂಪಾರ್ಟೆಂಟ್ ಆಗುತ್ತಾ ಈಗ ಪರ್ಸನ್ನ ಉಳಿಸ್ಕೊಳ್ಳಲ್ಲ ಯಾರೂ ಫಸ್ಟು ದುಡ್ಡು ನೋಡ್ತಾರೆ ಸಂಬಂಧಗಳಿಗೆ ಬೆಲೆ ಇಲ್ಲ ಇದ್ರ ಬಗ್ಗೆ ನೀವೇನಂತೀರಾ ಉಳಿಸ್ಕೊಳ್ಳೋದು ಹೇಗೆ ಯಾಕಂದ್ರೆ ತುಂಬ ಎಕ್ಸ್ಪೀರಿಯನ್ಸ್ ಆಗೋಗಿದೆ ಉಳಿಸ್ಕೊಳ್ಳೋದು ಹೇಗೆ ಅಂತ ಹೌದು ಸಂಬಂಧಗಳು ದುಡ್ಡು ಇಂಪಾರ್ಟೆಂಟ್ ಆಗುತ್ತಾ ಇಲ್ಲ ಸಂಬಂಧಗಳನ್ನ ಉಳಿಸ್ಕೋಬೇಕಾ ನಾವು ಖಂಡಿತ ಸಂಬಂಧಗಳು ಉಳಿಸ್ಕೋಬೇಕು ದುಡ್ಡು ಯಾವತ್ತು ಶಾಶ್ವತ ಅಲ್ಲ ಇದ್ದಷ್ಟು ಖರ್ಚಾಗೋಗುತ್ತೆ ಹೇಗೆ ಸರ್ ಅದು ಅದು ಹೇಗೆ ಉಳಿಸ್ಕೋಬೋದು ಅದು ಅದು ನನ್ನ ಪ್ರಕಾರಕ್ಕೆ ಅದನ್ನು ಆನ್ಸರ್ ಮಾಡೋದೇ ಕಷ್ಟ ಆಗುತ್ತೆ ಏನಂದರೆ ಇದು ನಿಮ್ಮ ರಿಲೇಷನ್ಶಿಪ್ ಅವ್ರ ಜೊತೆ ಯಾವ ರೀತಿ ಇದೆ ಅದ್ರ ಮೇಲೆ ಆಗುತ್ತೆ ಅವ್ರು ಯಾರು ನಿಮ್ಮ ಸಂಬಂಧಿಕರ ಅಥವಾ ನಿಮ್ಮ ಮನೆಯವರ ಇಲ್ಲ ಹೇಗೆ ಅಂತ ಈಗ ರಕ್ತ ಸಂಬಂಧದಲ್ಲೇ ಹೇಳಿ ಹಾಂ ರಕ್ತ ಸಂಬಂಧನೇ ಇರ್ಬೋದು ಅವರಿಗೆ ದುಡ್ಡೇ ಇಂಪಾರ್ಟೆಂಟ್ ಆಗಿರುತ್ತೆ ಸಂಬಂಧಿಕರಿಗೆ ಏನು ಬೇಜಾಂಜಲ ಇರ್ತಾರಲ್ಲ ಆದ್ರೆ ಅವ್ರು ಅಂತವ್ರಿಂದ ನೀವು ದೂರ ಇರಿ ಅಷ್ಟೇನೆ ಕರೆಕ್ಟ್ ಅಲ್ವಾ ಹೌದು ಹಂಗಂತ ಹೇಳ್ಕೊಂಡು ನಮ್ಮ ಜೀವನ ನಾವು ಕೆಡಿಸ್ಕೊಳಕಾಗಲ್ಲ ಅವ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ಬೇಡ ಬಿಡಿ ಅಂತವ್ರದ್ದು ಅವ್ರನ್ನ ದೂರ ಇಟ್ಬಿಡಿ ಈಗ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಬರೀ ದುಡ್ಡು ಬಗ್ಗೆ ಸಂಬಂಧಗಳ ಬಗ್ಗೆ ಕೊಡ್ತಾ ಇಲ್ಲ ಅವ್ರ ಜೊತೆ ನೀವು ದುಡ್ಡಿನ ಬಗ್ಗೆನೇ ಇಂಪಾರ್ಟೆನ್ಸ್ ಕೊಡಿ ಅಷ್ಟೇನೆ ಈಗ ರಕ್ತ ಸಂಬಂಧದ ಬಗ್ಗೆ ಯಾರು ಇರ್ತಾರೆ ಅವ್ರನ್ನ ಹೋಗ್ಬೇಕು ಕರೆಕ್ಟ್ ಅಲ್ವಾ ಹೌದು ಸರ್ ಯಾಕಂದ್ರೆ ನಮ್ಮ ಮನ್ಸು ನಮ್ಮ ಮನಸ್ಥಿತಿನ ನಾವು ತೊಂದರೆಯಲ್ಲಿ ತೊಗೊಂಬಾರ್ದು ಯಾವತ್ತು ಹೌದು ಸೊ ಹಾಗಾಗಿ ಈ ಎಲ್ಲರ ಮನಸ್ಸಲ್ಲೂ ನಾವು ಮಾಡೋದೇ ಕರೆಕ್ಟ್ ಅಂತಲೇ ಅನಿಸುತ್ತೆ ಅಲ್ವಾ ಸೊ ಅದಕ್ಕೆ ನಮ್ಮನ್ನು ಗೈಡ್ ಮಾಡೋಕ್ಕೆ ಜಡ್ಜ್ ಮಾಡೋಕ್ಕೆ ಅಂತ ಹೇಳಿ ನಮ್ಮ ತಂದೆ ತಾಯಿಗಳಿರ್ತಾರೆ ಅಕಸ್ಮಾತ್ ಅವರು ಇಲ್ಲ ಅಂದರೆ ಯಾರಾದರೂ ಒಬ್ಬರು ಫ್ರೆಂಡ್ಸ್ ಸಿಗ್ತಾರೆ ಕರೆಕ್ಟಾಗಿ ಅಡ್ವೈಸ್ ಮಾಡೋರು ಯಾರಿಲ್ಲ ಅಂದರೆ ನಮ್ಮ ಮನ್ಸು ಮಾತು ನಾವೇ ಕೇಳಬೇಕಾಗುತ್ತೆ ಹಾಗಾಗಿ ಅಂಥವ್ರ ಜೊತೆ ಹಂಗೆ ಎದ್ಬಿಡ್ಬೇಕು ಅಷ್ಟೇ ರಾಜು ಅಂತ ಬಸ್ ಹಾಯ್ ರಾಜು ಕೂತ್ಕೊಳ್ಳಿ ರಾಜು ನಾನು ಚಿಕ್ಕ ವಯಸ್ಸಿಂದ ನಿಮಗೆ ಬೆಟ್ಟದು ಸಿನಿಮಾ ನೋಡಿ ನನ್ನ ಜೀವನದಲ್ಲಿ ಎಷ್ಟೋ ಕಲ್ತ್ಕೊಂಡಿದ್ದೀನಿ ಇವತ್ತು ಅದೇ ಥರ ಬದುಕ್ತಾ ಇದ್ದೀನಿ ಬಸ್ ನನಗೆ ಎರಡು ಕ್ವಶನ್ ಇದೆ ಒಂದು ಬಾಸು ನೀವು ಭೋಜನ ಪ್ರಿಯರು ಬಾಸ್ ಸೊ ಯಾವತ್ತಾದರೂ ಒಂದು ದಿವಸ ಅಶ್ವಲಿ ಈ ಇದ್ದಿರೋ ದಿವಸ ಉಂಟಾ ಬಾಸ್ ಬೇಜಾನ್ ಸರಿ ಬಾಸ್ ಎಸ್ಸಲ್ಲಿ ಇದ್ದಿದ್ದೀವಿ ಯಾವ ಥರ ಸಿಚುವೇಶನ್ಗಳೆಲ್ಲ ಬಂದಿದೆ ಅಂದರೆ ಅಶ್ವಲಿ ಅಂತ ಹೇಳಿದ್ರೆ
ಬಹುಶಃ ಎಲ್ಲಾದರೂ ಪ್ರಯಾಣ ಮಾಡಬೇಕಾದ್ರೆ ಇರ್ಬೋದು, ಅಥವಾ ಯಾವುದಾದ್ರು ಕೆಲಸದ ಟೈಮಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಯಾವುದೋ ಒಂದು ಲೊಕೇಶನ್ ಜಾಗದಲ್ಲಿ ಹೋಗಿರ್ತೀವಿ. ಆ ಥರ ರೀತಿಯಲ್ಲಿ ಸುಮಾರು ಸಲ ಹಶ್ವಲ್ಲಿ ಇದ್ದೀನಿ. ಆಮೇಲೆ ಇನ್ನೊಂದು ಕ್ವಶನ್ ಬಾಸ್, ಏನಂದ್ರೆ ಎಲ್ಲರಿಗೂ ಪ್ರತಿಯೊಬ್ಬ ಮನುಷ್ಯನ ಎಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ನೋವು ಅಂತ ಇದಿರುತ್ತೆ ಬಾಸ್. ಕೆಲವರು ಆ ನೋವನ್ನ ಮರೆತು ನಗ್ತಾ ಬದುಕ್ತಾರೆ, ಇನ್ನು ಕೆಲವರು ಆ ನೋವು ಜೊತೆ ಬದುಕ್ತಾರೆ. ಸೊ ನಿಮಗೆ ಯಾವ್ದಾದ್ರು ಇವತ್ತಿಗೂ ಕಾಡುವಂಥ ಒಂದು ನೋವು, ಇವತ್ತಿಗೂ ಎಷ್ಟೇ ನಗಿದ್ರು ಮರೆಯದೇ ಇರೋವಂಥ ಒಂದು ನೋವು ಯಾವುದಾದ್ರೂ ಇದ್ದರೆ? ಮನುಷ್ಯ ಅಂದಮೇಲೆ ಸಂತೋಷ ನೋವು ಅನ್ನೋದು ಎರಡು ಇದ್ದೇ ಇರುತ್ತಮ್ಮ. ನೋವಲ್ಲೇ ಬದುಕ್ತಾ ಇದ್ದೀವಿ ಅನ್ನೋದು, ಮತ್ತು ಸಂತೋಷದಲ್ಲಿ ಬದುಕ್ತಾ ಇದ್ದೀವಿ. ಜೀವನ ಅಂದಮೇಲೆ ಅದೇನೇ ಸಂತೋಷ ನೋವು ತೊಂದರೆಗಳು ಅನ್ನೋದು ಬಂದೇ ಬರುತ್ತೆ. ಆ ಥರನೂ ಸಾಕಷ್ಟು ಇರುತ್ತೆ. ನಾವು ಮನುಷ್ಯಲ್ವಾ, ಎಲ್ಲರಿಗೂ ಏನಾದರೂ ಒಂದು ನೋವು ಇದ್ದೇ ಇರುತ್ತೆ. ಆ ಕೆಲವು ನೋವುಗಳನ್ನ ನಾವು ಹೇಳ್ಕೊಳಕ್ಕೆ ಹೋಗಬಾರ್ದು. ನಮ್ಮ ಸಂತೋಷದ ಬಗ್ಗೆ ಹೇಳ್ಕೊಳ್ಳೋಣ, ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ನೋವುಗಳ ಪಾಡು ನೋವು ಇದ್ದೇ ಇರುತ್ತೆ. ನಾವು ಇದ್ದಾಗಲೆಲ್ಲ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ. ಅದೇ ಯಾವಾಗಲೂ ನಗ್ನಗ್ತಾನೆ ಇರ್ತೀರಲ್ವ ಬಾಸ್, ನೀವು ಆ ನೋವು, ಆ ನೋವು ಇರ್ಬೋದೇನೋ, ಯಾವ್ದಾದ್ರು ಒಂದು ನೋವು ಇರ್ಬೋದೇನೋ ಅಂತ ಅಷ್ಟೇ ಬಾಸ್. ನಾವು ಮನುಷ್ಯರು ರೀ, ದಿನ ಯಾವ್ದಾರು ಒಂದು ನಾವು ಕಂಡಿಡಿತಾನೆ ಇರ್ತೀವಿ, ಅದೇ ಜೀವನ. ನಾವು ಅಕಸ್ಮಾತ್ ಹೇಳಿದ ಮಾತನ್ನೊಬ್ರು ಕೇಳಲಿಲ್ಲ ಅಂದರೆ ಅದು ನಮಗೆ ನೋವಾಗುತ್ತೆ. ಸೊ ಅದು ದಿನನಿತ್ಯ ಜೀವನದಲ್ಲಿ ಇರುತ್ತೆ. ನಾವೇನಾದರೂ ಅಂದ್ಕೊಂಡಿರ್ತೀವಿ ಇದು ಹಿಂಗೆ ಆಗಬೇಕು, ಅಥವಾ ಒಂದು ಯಾವುದೊಂದು ಲಾಟರಿ ಟಿಕೆಟ್ ತಗೊಂಡಿರ್ತೀವಿ ನಾಳೆ ವಿನ್ನ ಆಗ್ಬಿಡ್ಬೇಕು ಅಂತ ಅನಿಸಿರುತ್ತೆ. ಬಟ್ ಅದು ಆದ ತಕ್ಷಣ ನೋವಾಗಿ ಹೋಗುತ್ತೆ, ಥೂ ನನ್ನ ಮಗನ ದುಡ್ಡು ಖರ್ಚು ಮಾಡಿ ತಗೊಂಡ್ವಿ ಅಂತ ಆಗಲ್ಲ. ಆ ನೋವುಗಳನ್ನ ಇದ್ದು ನಾವು ಹುಡುಕ್ತಾ ಇರ್ತೀವಿ, ನಾವು ದಿನ ಹುಡುಕ್ತಾ ಇರ್ತೀವಿ. ಸೊ ಹಾಗಾಗಿ ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ನೋವನ್ನ ಮರ್ತೇ ಬಿಡಿ ಆವಾಗ ಆದಷ್ಟು. ಬಸ್ ಬೇಸಿಕಲಿ ಲಾಸ್ಟ್ ಒಂದು, ನಾನು ಅಂದರೆ ಸಂಗೀತ ಕಲಿತಾ ಇದ್ದೀನಿ ಬಸ್, ಒಂದೊಂದು ಎರಡಲೆ ನಿಮಗೋಸ್ಕರ ಆಡಾಡೋದಕ್ಕೆ ಇಷ್ಟಪಡ್ತೀನಿ. ಆಡಿ. ತಾನೇ ಉರಿದು ಮನೆಗೆ ಬೆಳಕ ಕೊಡುವ ದೀಪವಿದು, ನಂದ ದೀಪವೇ ಇದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಆಕಾಶ ನೋಡದ ಕೈಯೇ ನಿಮ್ಮದು ಪ್ರೀತಿ ಹಂಚಿರುವ, ಜೊತೆಗಿರಿ ನೀವು ಅಪ್ಪನ ಹಾಗೆ, ಹಣ್ಣೆಲೆ ಕಾಯೋ ವಿನಯದಿ ಹೀಗೆ. ನಿಮ್ಮನ್ನು ಪಡೆದ ನಾವು ಪುನೀತ, ಬಾಳಿ ನಗು ನಗುತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀವೇ ರಾಜಕುಮಾರ. ಜಮಟದಲ್ಲಿ ಕೆಲಸ ಮಾಡೋ ಸರ್, ಡೆಲಿವರಿ ಬಾಯಿ. ನೈಟು 1 ಗಂಟೆಗೆಲ್ಲ ಡೆಲಿವರಿ ಇರುತ್ತೆ, 3 ಗಂಟೆವರೆಗೂ. ನೈಟ್ ಟೈಮ್ ಡೆಲಿವರಿ ಕೊಡೋಕೆ ಹೋದರೆ ಒಬ್ಬೊಬ್ಬರು ಫುಲ್ಲು ನಮ್ಮ ಹತ್ರ ಫುಲ್ ಕಿರಿಕ್ ಮಾಡಿಬಿಟ್ಟು ಕಾಸು ಮೊಬೈಲು ಕಿತ್ಕೊಳಕ್ಕೆಲ್ಲ ಬರ್ತಾರೆ. ಏನು ಸೇಫ್ಟಿ ಇಲ್ಲ ನೈಟ್ ಟೈಮ್ಗೆ. ನಾವು ಇವಾಗ ಲೊಕೇಶನ್ ಇರುತ್ತೆ, ವಿಜಯನಗರ ಹೋಗ್ಬೇಕು ಅಂದರೆ ಲೊಕೇಶನ್ ತೋರಿಸುತ್ತೆ, ಅಲ್ಲಿ ರೋಡ್ ಇರೋಲ್ಲ. ಆ ರೋಡ್ನಾಗ ನಾವು ಹೋಗಿ ಅವ್ರಿಗೆ ಫೋನ್ ಮಾಡಿದ್ರೆ ಈ ನಾನು ಲೊಕೇಶನ್ ಹಾಕಿರೋದು ಲೈವ್ ಲೊಕೇಶನ್ಗೆ ಬರಪ್ಪ ಅಂತ ಹೇಳ್ತಾರೆ. ಆ ಲೊಕೇಶನ್ಗೆ ಹೋಗಕ್ಕೆ ಅಲ್ಲಿ ದಾರಿನೇ ಇರೋಲ್ಲ. ಇದು ಮೊನ್ನೆ ನಮ್ಮ ಫ್ರೆಂಡ್ಗೆ ಒಬ್ಬನಿಗೆ ಕೋರಮಂಗಲ ಇದ್ದ, ಎಲೆಕ್ಟ್ರಾನ್ ಸಿಟಿಗೆ ಆಡ್ರಿತ್ತು, ಅವ್ರಿಗೆ 40 ಮಿನಿಟ್ಸು ಟೈಮ್ ಇರುತ್ತೆ, 40 ಮಿನಿಟ್ಸಾಗೆ ಕೊಡೋಕ್ಕಾಗಿಲ್ಲ. ಅವರು ಕಸ್ಟಮರು ನಮ್ಮ ಡೆಲಿವರಿ ಬಾಯ್ಗೆ ಬಡ್ದಿದ್ದಾರೆ. ನಮಗೆ ಅಂತ ಯಾವ ಥರ ಸೇಫ್ಟಿನೂ ಇಲ್ಲ ಸರ್ ಜಮಟದಲ್ಲಿ. ಜನರು ಜನರಲ್ಲಿ ನಮ್ಮ ದೇಶದಲ್ಲಿ ಅದೊಂದು ಸ್ವಲ್ಪ ಕೊರತೆ ಇದೆ. ಏನಂದರೆ ಅವ್ರು ಮಾಡೋವಂಥ ಕೆಲಸಕ್ಕೆ ಒಂದು ಮರ್ಯಾದೆ ಕೊಡೋದು. ನಮ್ಮ ನಮ್ಮ ಪೊಸಿಷನ್ ಬಗ್ಗೆನೇ ನಾವು ಯಾವತ್ತು ಯೋಚನೆ ಮಾಡ್ತೀವಿ, ನಮ್ಮ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆನೇ ನಾವು ಯಾವತ್ತು ಯೋಚನೆ ಮಾಡ್ತೀವಿ, ಅದು ಎಲ್ಲರೂ ಯೋಚನೆ ಮಾಡೋದು ಹಾಗೇ. ಬಟ್ ಆದ್ರೂ ಒಂದು ಹೋಟ್ಲಲ್ಲಿ ಹೋದಾಗ ನಮಗೆ ಸಪ್ಲೈ ಮಾಡೋಂಥ ಮನುಷ್ಯ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೀವು ಡೆಲಿವರಿ ಕೊಡ್ತೀರಾ, ಸೊ ಝೊಮ್ಯಾಟೊ ಅಂತ ಹೇಳಿದ್ರೆ ಅದೇ ಥರ ಹಲವಾರು ಪ್ಲ್ಯಾಟ್ಫಾರ್ಮ್ಸ್ ಇದೆಯಲ್ವ. ನಾವು ಏನೇನೇ ಆರ್ಡರ್ ಮಾಡಿದ್ರು ನಮ್ಮ ಮನೆಗೆ ಬಂದು ತಂದುಕೊಡೋಕ್ಕೆ ಡನ್ಝೋ ಸ್ವಿಗ್ಗಿ ವಾಟೆವರ್ ಬೇರೆ ಬೇರೆ ಕಂಪ್ನಿಗಳು. ಸೊ ಅವರೆಲ್ಲ ಬಂದಾಗ ಏನಂದರೆ ಒಂದು ಬಂದು ಅವ್ರು ಎಕ್ಸ್ಪೆಕ್ಟ್ ಮಾಡಿದೆ ಏನಂದರೆ ಒಂದು ಸ್ಮೈಲಿಂಗ್ ಫೇಸ್, ಒಂದು ನಗುಲಿ ಥ್ಯಾಂಕ್ ಯು ಶಬ್ದ ಬಂದು ಎಷ್ಟು ವ್ಯತ್ಯಾಸ ಅಂದರೆ ನಮ್ಮಲ್ಲಿ ಅವ್ನು ಲೇಟಾಗಿ ತಂದರೆ ಅವನ ಮೇಲೆ ನಾವು ಬೇರೆ ಥರ ಮಾತಾಡ್ತೀವಿ, ಅವ್ನು ಬೇಗನೆ ಕರೆಕ್ಟಾಗಿ ತಂದು ಕೊಟ್ಟರೆ ಅವ್ನ ಕೆಲಸ ಮಾಡಲಿ ಬಿಡು ಅಂತೀವಿ. ಇದರಲ್ಲಿ ಏನು ಬೇಕಾಗಿರೋದು ಅಂದರೆ ಒಂದು ಟಿಪ್ ಕೊಟ್ಟುಬಿಟ್ರೆ ಎಲ್ಲ ಸ್ಯಾಟಿಸ್ಫೈ ಆಗೋಗುತ್ತೆ ಅನ್ನೋ ರೀಸನ್ ಅಲ್ಲ. ಫಸ್ಟ್ ರೆಸ್ಪೆಕ್ಟ್ ಕೊಡಬೇಕು, ಅವ್ರವ್ರು ಮಾಡೋವಂಥ ಕೆಲಸಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಅಫ್ಕೋರ್ಸ್ ಕೆಲವು ಸಲ ನಾವು ಮಿಸ್ಟೇಕ್ಗಳು ಮಾಡಿರ್ತೀವಿ. ರೋಡಲ್ಲಿ ಆಗಬೇಕಾದ್ರೆ ಮುಂದ್ಗಡೆ ಒಬ್ಬ ಗಾಡೀಲಿ ಸ್ಲೋ ಆಗೋದ್ರೆ ಪ್ಯಾಂತ ಆರು ನೋಡಿದ್ರೆ ಆಟೋ ಹೋದ್ರಿ, ಇಲ್ಲ ಒಬ್ಬ ಬೈಕಲ್ಲಿ ಹೋಗಲಿ ಬೈಕ್ ಬಂದಾಗ ಬೈದ್ಬಿಡ್ತೀವಿ, ಅಯ್ಯೋ ಬೇಗನೆ ಹೋಗೋ ಬೇಗನೆ ಹೋಗೋ ನಮಗೆ ಲೇಟ್ ಆಗ್ತಿದೆ ಅಂತ. ಬಟ್ ಅದು ಆಗ ಬರೋವಂಥ ಒಂದು ಕೋಪ ಟೆನ್ಷನ್ ಅಷ್ಟೇ ಹೊರತು ಅದನ್ನು ವೈಯಕ್ತಿಕವಾಗಿ ಎದುರುಗಡೆ ಸಿಕ್ಕಿದಾಗ ಅದನ್ನು ತೋರ್ಸೋಕ್ಕೆ ಹೋಗಲ್ಲ. ಅದು ನಮ್ಮ ಜನರಲಿ ಒಬ್ಬರು ಮನುಷ್ಯರ ಸ್ವಭಾವ ಆ ಥರ ಇರುತ್ತೆ. ಬಟ್ ಏನಂದರೆ ಮೊದಲು ನಮ್ಮ ದೇಶದಲ್ಲಿ ನಮ್ಮಲ್ಲಿ ಎಲ್ಲ ಕಡೆಯೂ ಅಷ್ಟೇ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬರಬೇಕು ಫಸ್ಟು.
ನಾವು ಇನ್ನೊಬ್ಬ ಮಾಡುವಂಥ ಕೆಲಸಕ್ಕೆ ನಾವು ಅದನ್ನು ಕರೆಕ್ಟಾಗಿ ಗೌರವಿಸ್ಬೇಕು. ಒಬ್ಬೊಬ್ಬರು ಆ ಹಸುಗೋಸ್ಕರ ಮಾಡ್ತಾರೆ ಸರ್, ಆ ಟೈಮ್ಗೆ ನಾವು ಹೋಗೋಕ್ಕಲ್ಲ, ಒಂದು 10 ಮಿನಿಟ್ಸ್ ಲೇಟ್ ಆಗ್ಬೋದು. ಆ 10 ಮಿನಿಟ್ಸ್ಗೆ ಎಷ್ಟೋ ಮಾತಾಡ್ತಾರೆ, ಆರ್ಡ್ರೆ ಕ್ಯಾನ್ಸಲ್ ಮಾಡ್ತಾರೆ, ಒಬ್ಬೊಬ್ಬರು ನಮ್ಮ ಮೇಲೆ ಕಂಪ್ಲೇಂಟ್ ಹಾಕ್ತಾರೆ, ಸುಮ್ಮನೆ ಡ್ರಿಂಕ್ಸ್ ಮಾಡ್ಕೊಂಡು ಬಂದಾನೆ, ಒಂಥರ ಕಸ್ಟಮರ್ ಏನೇನೋ ಕಂಪ್ಲೇಂಟ್ ಹಾಕ್ಬಿಡ್ತಾರೆ. ಎಸ್ಪೆಷಲಿ ನಮ್ಮ ಥರ ಒಂದು ಪೇಟೆಯಲ್ಲಿ, ಬೆಂಗಳೂರು ಸಿಟಿಯಲ್ಲಿ ಇವತ್ತಿಗಿರೋ ಟ್ರಾಫಿಕ್ಗೆ ನಮಗೆ ಯಾರಾದರೂ ನಾವು ಆರ್ಡ್ರ್ ಮಾಡೋವಂಥ ಒಂದು ವಸ್ತುನ ನಮಗೆ ತಂದುಕೊಡ್ತಾರೆ ಅಂದರೆ ಅದಕ್ಕೆ ನಾವೆಲ್ಲರೂ ಡೆಲಿವರಿ ಕೊಡೋವಂಥ ಜನರಿಗೆ ಮರ್ಯಾದೆ ಕೊಡಬೇಕು. ಆ್ಯಂಡ್ ಆ್ಯಟ್ ಒನ್ ಪಾಯಿಂಟ್ ಆಫ್ ಟೈಮ್ ಹೇಳಿಕ್ಕೆ ಇಷ್ಟಪಡೋದಂದರೆ ನಮಗೆ ಬೇಕಾಗಿರೋವಂಥ ಒಂದು ವಸ್ತುಗಳನ್ನ ಅವ್ರು ತಂದುಕೊಡ್ತಾರೆ ಅಂದರೆ ಅವ್ರನ್ನ ಖಂಡಿತವಾಗಲೂ ಹೃತ್ಪೂರ್ವಕವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಏನಿಲ್ಲ, ಒಂದು ಚಿಕ್ಕ ನಗು, ಒಂದು ಥ್ಯಾಂಕ್ ಯು, ಸ್ವಲ್ಪ ಅಲ್ಲಿ ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಪೇಷನ್ಸ್ ಬೇಕು ಆ ವಿಷಯದಲ್ಲಿ. ಬಿಕಾಸ್ ದೇ ಹ್ಯಾವ್ ಡನ್ ಅ ಗ್ರೇಟ್ ಜಾಬ್, ಎಸ್ಪೆಷಲಿ ಡ್ಯೂರಿಂಗ್ ಲಾಕ್ಡೌನ್ ಇರೋ ಟೈಮಲ್ಲಂತೂ ನಮಗೆಲ್ಲ ಎಲ್ಲರಿಗೂ ಏನು ಭಯ ಇತ್ತು ಅಂದರೆ ಆ ಕಡೆ ಈ ಕಡೆ ಹೋದ್ರೆ ಎಲ್ಲಿ ಕರೋನಾ ಬಂದುಬಿಡುತ್ತೆ, ಕರೋನಾ ಬಂದುಬಿಡುತ್ತೆ ಅನ್ನೋ ಟೈಮಲ್ಲಿ ಅವರು ಅದನ್ನೆಲ್ಲ ಬಿಟ್ಟು ಅವ್ರು ಆಚೆ ತಿರುಗ್ತಾ ಇದ್ರು. ಸೊ ಹಾಗಾಗಿ ಹ್ಯಾಟ್ಸ್ ಆಫ್ ಟು ಯು ಪೀಪಲ್, ಒಳ್ಳೆಯದಾಗಲಿ. ದಂತಚೋರ ವೀರಪ್ಪನ್ ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಪಹರಣ ಮಾಡಿದಾಗ ಒಂದು ವದಂತಿ ಹಬ್ಬಿತ್ತು. ಅಪ್ಪು ಅವರ ಗ್ರಾನೈಟ್ ಬಿಸ್ನೆಸ್ನಿಂದಲೇ ಅಣ್ಣವರನ್ನ ಅಪಹರಣ ಮಾಡಲಾಗಿದೆ ಅನ್ನೋ ಮಾತುಗಳು ಕೇಳಿಬಂದಿತ್ತು. ಆವತ್ತಿನ ವದಂತಿಗೆ ಯುವರತ್ನ ಸೊಗಸಾಗಿ ಉತ್ತರ ಕೊಟ್ಟಿದ್ದಾರೆ. ಜೊತೆಗೆ ಡ್ಯಾನ್ಸ್ ಅಂದ್ರೆ ಅಪ್ಪು, ಅಪ್ಪು ಅಂದ್ರೆ ಡ್ಯಾನ್ಸ್. ಹೀಗಿರುವಾಗ ಅಪ್ಪು ಅವರಿಗೆ ಡ್ಯಾನ್ಸ್ನಲ್ಲಿ ಯಾರು ಸ್ಫೂರ್ತಿ ಅನ್ನೋದನ್ನ ಹೇಳಿದ್ದಾರೆ, ಬನ್ನಿ ಕೇಳೋಣ. ಸರ್ ನಮಸ್ತೆ, ನನ್ನ ಹೆಸರು ಅವಿನಾಶ್ ಅಂತ, ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬಂದಿದ್ದೀನಿ. ಸೊ ನಾನು ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನನ್ನ ಪ್ರಶ್ನೆ ಏನಂದರೆ, ಇವತ್ತಿನ ಯೂತ್ಸ್ಗೆ, ಯುವ ಪೀಳಿಗೆಗೆ ಮೇಜರಾಗಿ ಕಾಡ್ತಾ ಇರುವಂಥದ್ದು ಡಿಪ್ರೆಷನ್, ಖಂಡಿತವಾಗ್ಲೂ. ಸೊ ಡಿಪ್ರೆಷನ್ ಅನ್ನೋದು ಕಾಡ್ತಾ ಇದೆ. ಸೊ ಒಂದು, ನೀವು ಯಾವತ್ತಾದರೂ ಡಿಪ್ರೆಷನ್ಗೆ ಹೋಗಿದ್ದೀರಾ? ಎರಡನೇದು, ಆ ಡಿಪ್ರೆಷನಿಂದ ಹೊರಗಡೆ ಬರೋದು ಹೇಗೆ? ಲೈಕ್ ಹೇಗೆ ಅಂದರೆ, ಈಗ ಸೂಸೈಡ್ ಮಾಡ್ಕೊತಾರೆ ಜನ, ಹೇಗಿದ್ರೂ ಮಾತಾಡ್ತಾರೆ. ಲೈಕ್ ಸೂಸೈಡ್ ಮಾಡ್ಕೊಂಡಾಗ ಮಾತಾಡ್ತಾರೆ, ಅವನು ಹೇಳಿ ಮಾತಾಡಬಹುದಾಗಿತ್ತು, ಮಾತಾಡಿದರೆ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇದೆ ಅಂತ. ಒಂದು ವೇಳೆ ಮಾತಾಡಿದ್ರೆ ಅಟೆನ್ಷನ್ ಸೀಕಿಂಗು, ಅವನ ಕೆಲಸ ಇಲ್ಲ ಅಂತ ಇಗ್ನೋರ್ ಮಾಡ್ತಾರೆ. ಸೊ ನನ್ನ ಪ್ರಶ್ನೆ ಇಷ್ಟೇ, ಒಂದು, ನೀವು ಯಾವತ್ತಾದರೂ ಡಿಪ್ರೆಷನ್ಗೆ ಹೋಗಿದ್ದೀರಾ? ಒಂದು ವೇಳೆ ಹೋದರೆ ಅದರಿಂದ ಹೊರಗಡೆ ಬರೋದು ಹೇಗೆ? ನಾನು ಯಾವತ್ತೂ ಡಿಪ್ರೆಷನ್ಗೆ ಹೋಗಿಲ್ಲ, ಹಾಗಾಗಿ ಅದ್ರ ಬಗ್ಗೆ ನನಗೆ ಅಷ್ಟಾಗಿ ಐಡಿಯಾ ಇಲ್ಲ. ಬಟ್ ನನ್ನ ಫ್ರೆಂಡ್ಸ್ ಆಗಲಿ ಅಥವಾ ಪುಸ್ತಕಗಳಲ್ಲಿ, ಮ್ಯಾಗ್ಝಿನ್ಸಲ್ಲಿ, ಪೇಪರಲ್ಲಿ ಓದಿದ್ದೀನಿ ಅಷ್ಟೇ. ಈ ಥರ ಡಿಪ್ರೆಷನ್ಗೆ ಹೋಗಿ ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ, ಕೆಲವರು ತೀರೋಗ್ಬಿಟ್ಟಿದ್ದಾರೆ. ಡಿಪ್ರೆಷನ್ಗೆ ಹೋದ್ಮೇಲೆ ಕೆಲವು ಸಲ ಏನು ಮಾಡ್ತಾರೆ ಅಂದರೆ ಅದಕ್ಕೆ ಕನ್ಸಲ್ಟ್ ಮಾಡೋಕ್ಕೆ ಅಂತ ಡಾಕ್ಟ್ರ್ಗಳ ಹತ್ರ ಹೋಗ್ತಾರೆ ಅಥವಾ ಸ್ನೇಹಿತರ ಹತ್ರ ಹೋಗ್ತಾರೆ, ಮಾತಾಡ್ತಾರೆ. ಕರೆಕ್ಟು, ಈಗ ನೀವೊಂದು ಮಾತು ಹೇಳಿದ್ರಿ, ಎಲ್ಲ ತೊಂದರೆಗೂ ಒಂದು ಪರಿಹಾರ ಇರುತ್ತೆ ಅಂತ ಹೇಳಿ. ಸೊ ಅದು ನಿಮ್ಗೆ ಹೆಂಗೆ ಗೊತ್ತಾಯಿತು? ನಿಮ್ಗೆ ಯಾರೋ ನಿಮ್ಮ ತಂದೆ ತಾಯಿ ಹೇಳಿರ್ತಾರೆ, ನಾವು ಕೆಲವು ಗಾದೆ ಮಾತುಗಳು ಕೇಳಿರ್ತೀವಿ, ಕೆಲವು ಪುಸ್ತಕಗಳಲ್ಲಿ ಮೋಟಿವೇಷನ್ ಸೆಂಟೆನ್ಸಸ್ ಓದಿರ್ತೀವಿ. ಸೊ ಕೆಲವು ಸಲ ಒಂದು ಮೋಟಿವೇಷನ್ ಮೆಸೇಜು ಅಥವಾ ಒಂದು ಬೋರ್ಡ್ ನೋಡಿದಾಗ ನಾವು ಯಾಕೆ ಮೋಟಿವೇಟ್ ಆಗ್ತೀವಿ ಹೇಳಿ, ಅದರಲ್ಲಿ ಬರೆದಿರುವಂಥ ಒಂದು ಸೆಂಟೆನ್ಸ್ ಬಂದು ತುಂಬ ಅರ್ಥ ಇರುತ್ತೆ ಅದಕ್ಕೆ. ಸೊ ಹಾಗಾಗಿ ಇವತ್ತಿನ ವರ್ಲ್ಡಲ್ಲಿ, ಇವತ್ತಿನ ಜಗತ್ತಲ್ಲಿ ನಾವೇನು ಬದುಕ್ತಾ ಇದ್ದೀವಿ, ನಾವು ಯಾವಾಗಲೂ ಒಂದು ಹೇಗೆ ಹೇಳೋದೊಂದು ಗೊತ್ತಿಲ್ಲ, ವಿ ಆರ್ ಆಲ್ವೇಸ್ ಜಡ್ಜ್ಡ್ ಆಯಿತಾ. ಅನ್ಬೋದು ನಮಗೊಂದು ಒಳ್ಳೆ ಲೈಫ್ ಇದೆ, ಸಿನಿಮಾ ನಟರಲ್ವಾ, ಕ್ಲಾಸಾಗಿರ್ತಾರೆ, ಚೆನ್ನಾಗಿ ದುಡ್ಡು ಮಾಡ್ಕೊತಾರೆ ಅಥವಾ ಕಾರಲ್ಲಿ ಓಡಾಡ್ತಾರೆ ಅಂತ ಅನಿಸುತ್ತೆ. ಸಿನಿಮಾ ಅಂತಲ್ಲ, ಯಾರೇ ನಮಗಿಂತ ಸ್ವಲ್ಪ ಚೆನ್ನಾಗಿರೋರು ನೋಡೋದಾಗ ನಮಗೇನು ಅನುಭವ ಬರುತ್ತೆ ಮನಸ್ಸಲ್ಲಿ ಅಂದರೆ, ಇಲ್ಲ ಅವ್ರು ಆರಾಮಾಗಿದ್ದಾರೆ, ಲೈಫಲ್ಲಿ ಚೆನ್ನಾಗಿ ಓಡಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಅಂತ. ಬಟ್ ಇವತ್ತಿನ ಲೈಫಲ್ಲಿ ಏನಂದರೆ ಇನ್ನೊಬ್ಬನ ಜಡ್ಜ್ ಮಾಡೋದೇ ತಪ್ಪು ಅಂತ ನನಗೆ ಅನ್ಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸೋಷಿಯಲ್ ಮೀಡಿಯಾ ಇರ್ಬೋದು, ಜನರಲಾಗಿ ಮಾತಾಡೋರು ಇರ್ಬೋದು, ಸ್ನೇಹಿತರು ಇರ್ಬೋದು, ಈ ಬಿಚ್ಚಿಂಗ್ ಅಂತಾರಲ್ಲ, ಇಟ್ ಇಸ್ ಆಲ್ವೇಸ್ ದೇರ್. ಏನು ಮಾಡೋಕ್ಕಾಗಲ್ಲ, ಅದು ಯಾವತ್ತಿದ್ರೂ ಒಬ್ಬರು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇರ್ತಾರೆ, ಕಾಲ್ ಎಳೆಯೋದ ಬಗ್ಗೆನೂ ಹೇಳ್ತಾ ಇರ್ತಾರೆ. ಅದಕ್ಕೆ ಒಂದೇ ಮಾತು ಇರೋದು, ಕಾಮೆಂಟು ಮಾಡೋರೆಲ್ಲ ಕೆಲಸನ ಮಾಡೋರಲ್ಲ, ಪಿ ಕೆಗಳಿಗೆ ಕಿವಿ ಕೊಡಬೇಡ. ಓಕೆ, ಸೊ ಶುಡ್ ಜಸ್ಟ್ ಗೋ ಬೈ ಯುವರ್ ಓನ್ ವಿಷನ್. ಯೋ ಜಡ್ಜ್, ನಾವು ಯಾರೂ ಪರ್ಫೆಕ್ಟ್ ಅಲ್ಲ. ದಯವಿಟ್ಟು ನಾನು ಅದನ್ನೇ ಹೇಳ್ತೇನೆ, ನನಗೆ ಯಾರಾದರೂ ಕ್ವೆಶನ್ ಮಾಡೋಕ್ಕೆ ಬಂದು ನಾನು ಕೇಳೋದಷ್ಟೇ, ನನ್ನ ಸಿನಿಮಾ ಬಗ್ಗೆ ಮಾತಾಡು, ನನ್ನ ಪ್ರೊಫೆಷನ್ ಬಗ್ಗೆ ಮಾತಾಡು ಸಾಕು. ನನ್ನ ಲೈಫು, ನೀವು ಅಲ್ಲಿ ಏನೋ ಇದು ಮಾಡಿದ್ರೆ ಅಂತ, ಇದು ಮಾಡಿದ್ರೆ ಅದೆಲ್ಲ ಬೇಡ, ಪ್ರಾಬ್ಲಮೇ ಅಲ್ಲ, ನಿನಗೆ ಯಾಕಮ್ಮ ಬೇಕದು. ಸೊ ಆ ಥರ ಹೇಳಿ ಬೇಸಿಕ್ಲಿ ಹಂಗಲ್ಲ, ಪ್ರಾಬ್ಲಮ್ಗೆ ಹೋದಾಗೇನಂದ್ರೆ ಫಸ್ಟ್ ಬಂದು ಒಳ್ಳೆ ಸ್ನೇಹಿತರಿದ್ದರೆ ಅಂತೂ ಜಸ್ಟ್ ಗೋ ಓಪನ್ ಅಪ್, ಅವ್ರ ಹತ್ರ ಏನೇನಿದೆ ವಿಷಯಗಳು ಮಾತಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳ ಹತ್ರ ಒಂದು ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡೋದನ್ನು ಮಾತಾಡ್ಬೋದಂದ್ರೆ ನಥಿಂಗ್ ಲೈಕ್ ಇಟ್. ಡಿಪ್ರೆಷನ್ ಅಂದರೆ ಒಂದು ಟಫ್ ಸ್ಟೇಟ್ ಆಫ್ ಮೈಂಡ್. ಅದಕ್ಕೆ ರಿಲೇಟಿವಿಟಿ ಅನಿಸಿದ್ದು, ಈಗ ನಮಗೆಲ್ಲ ನಿಮ್ಮ ನೀವು ಆಗಲಿ ನಿಮ್ಮ ಫ್ಯಾಮಿಲಿ ಆಗಲಿ ಹೆಂಗೆ ಇನ್ಸ್ಪಿರೇಷನ್ ಅಂದರೆ, ಈಗ 108 ಡೇಸ್ ಅಣ್ಣವ್ರು ಇಲ್ದಿದ್ದಾಗ ಅವಾಗ ನೀವು ಫೇಸ್ ಮಾಡಿದಂಥ ಟೈಮ್ ಇದೆಯಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡಿದಾಗಲೇ ಆಚೆ ಬಂದಾಗ ನೋಡಿದಾಗ
ಎಂಥ ಟಫ್ ಸಿಚುಯೇಷನ್ ಬಂದ್ರೂ ನಮಗೆಲ್ಲ ನೀವುಗಳು ಹ್ಯಾಂಡಲ್ ಮಾಡಿದ ರೀತಿನ ವಿ ಟೇಕ್ ಇಟ್ ಆಸ್ ಎಕ್ಸಾಂಪಲ್. ಸೊ ಆ ತಾಳ್ಮೆಯಿಂದ ಬಿಹೇವ್ ಮಾಡೋದು, ಐ ಥಿಂಕ್ ಅದೇ ಒಂದು ಈ ನಾಡಿಗೆ ಅದೊಂದು ಇನ್ಸ್ಪಿರೇಷನ್. ಆದರೆ ಆ ವಿಷಯದಲ್ಲಿ ಸಂತೋಷ್, ನಾನು ಒಂದು ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಆ ಸಂದರ್ಭದಲ್ಲಿ ಅಷ್ಟು ದಿನ ಅವ್ರಗಳ ಮನೇಲಿ ತೊಂದರೆ, ಅದನ್ನು ಬಿಟ್ಟು ನಮ್ಮ ಮನೆ ಹತ್ರ ಬಂದು ನಮ್ಮ ತಂದೆ ವಾಪಸ್ ಬರಬೇಕು ಅಂದರೆ ಪೂಜೆ ಪುನಸ್ಕಾರ ನಮ್ಮ ರಾಜ್ಯದಲ್ಲಿ ಪಕ್ಕದ ರಾಜ್ಯದಲ್ಲಿ ಎಲ್ಲ ಕಡೆನೂ ಬೇಡ್ಕೊಳ್ತಾ ಇದ್ರು. ನಮಗೊಂದು ಕಡೆ ಮನಸ್ಸಲ್ಲಿ ನೋವಾಗೋದು, ಆಗಿದಾಯಿತು ಯಾವ ಥರ ಅದಕ್ಕೊಂದು ಒಳ್ಳೆ ದಿನಗಳು ಬಂದೇ ಬರುತ್ತೆ, ಒಳ್ಳೆ ದಿನ ಬರುತ್ತೆ, ನಮ್ಮ ತಂದೆ ಬಿಡ್ತಾರೆ ಅಂತ ಭರವಸೆ ನಮಗಿತ್ತು. ಯಾಕಂದರೆ ಇಡೀ ರಾಜ್ಯ ನಮ್ಮ ಸಪೋರ್ಟ್ಗಿತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಆ ಸಂದರ್ಭದಲ್ಲಿ ಇದ್ದಂಥ ಎಸ್ ಎಂ ಕೃಷ್ಣ ಅವ್ರ ಗೌರ್ಮೆಂಟ್ ಇರ್ಬೋದು ಅಥವಾ ತಮಿಳ್ನಾಡು ಗೌರ್ಮೆಂಟ್ ಇರ್ಬೋದು, ಇಲ್ಲಿ ನಮ್ಮ ಜನಾಂಗ ಇರ್ಬೋದು ಗಲಾಟೆಗಳು ಮಾಡಿ ಏನಾದರೂ ಮಾಡಿದ್ರು ಅವ್ರ ಜೊತೆ ನಮ್ಮ ಜೊತೆಗಿದ್ರು ಯಾವತ್ತು ಅದನ್ನು. ಸೊ ಹಾಗಾಗಿ ನಮಗೆ ಧೈರ್ಯನೇ ಅವರು. ಹೌದು ಪಾಸಿಟಿವ್. ಸೊ ನಾವು ವಾಪಸ್ ಬಂದ ಹೌದು ವಾಪಸ್ ಬಂದಾಗಲೂ ಅಷ್ಟೇ, ನಮ್ಮ ತಂದೆ ಹೇಳಿದ ಒಂದೇ ಮಾತು, ಅವ್ರು ಯಾವತ್ತು ಕೂತ್ಕೊಂಡು 106 ದಿನ ಅಲ್ಲಿ ಏನು ಮಾಡೋದು ಅಂತ ಯಾವತ್ತೂ ಹೇಳ್ಕೊಳ್ಳಿಲ್ಲ. ದಟ್ಸ್ ಒನ್ ಆಫ್ ದ ರೀಸನ್. ಏನು ಬೇಡ, ಇನ್ಫ್ಯಾಕ್ಟ್ ಆ ಟೈಮಲ್ಲಿ ಈ ಪ್ರಾಬ್ಲಮ್ ಆದಾಗ ಎಷ್ಟೋ ಪೇಪರ್ಗಳಲ್ಲಿ ಆಚೆ ಕಡೆ ನ್ಯೂಸ್ ಏನಿತ್ತು, ನಾನು ಗ್ರಾನೈಟ್ ಬಿಸ್ನೆಸ್ ಮಾಡ್ತಿದ್ದೆ, ನನ್ನಿಂದ ತೊಂದರೆ ಆಗಿ ನಮ್ಮ ತಂದೆಯವ್ರು ಕಿಡ್ನಾಪ್ ಆಗ್ಬಿಟ್ಟಿದ್ರು. ಸೊ ಹಲವಾರು ನ್ಯೂಸಸ್ ಈ ಥರ ಬಂತು. ಆ ಟೈಮಲ್ಲಿ ಒಂದು ಟೈಮಲ್ಲಿ ನಾನು ಗ್ರಾನೈಟ್ ಬಿಸ್ನೆಸ್ ಮಾಡೋಕ್ಕೆ ಅಂತ ಹೇಳಿದಾಗ ಇಲ್ಲೀಗಲ್ ಗ್ರಾನೈಟ್ ಅಂತ ಹೇಳಿ ನನ್ನ ಫೋಟೋನೇ ಬಂದುಬಿಟ್ಟಿತ್ತು. ನಮ್ಮ ತಂದೆಯವ್ರು ಬಂದು ಅವಾಗ ಹೇಳಿದ್ರು ಇದೇನು ಮಾಡೋದೆ ಬಿಟ್ಬಿಡು. ನನಗೇನಂದ್ರೆ ಇಲ್ಲ, ನಾನೇನೋ ಬೇರೆ ಬಿಸ್ನೆಸ್ ಮಾಡ್ತೀನಿ, ನನಗೆ ಯಾಕೆ ಹಿಂಗೆಲ್ಲ ಹೇಳಿದ್ರು ಈ ಕಡೆಲ್ಲ ಆಗ್ತಿದ್ದಾರೆ ಅಂತ. ನನಗೆ ಏನು ಕಾಡುತ್ತೆ ಅಂದರೆ, ಈಗ ನಾವುಗಳೆಲ್ಲ ಸಮಸ್ಯೆ ಎಲ್ಲರೂ ಫೇಸ್ ಮಾಡ್ತಿರ್ತೀವಿ, ಬೀಂಗ್ ಡಾಕ್ಟರ್ ರಾಜ್ಕುಮಾರ್ ಸನ್ನು ನಿಮ್ಗೆ ಆ ಥರ ಸಿಚುಯೇಷನ್ಸಲ್ಲಿ ಅಂದರೆ ಒಂದು ಚಾಲೆಂಜ್ ಅದು ಅಂದರೆ ಕೆಲವು ಕಂಪ್ಯಾರಿಸನ್ ಮಾಡಿ ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ಅಲ್ಲೆಲ್ಲ ಸ್ಟೇಜಲ್ಲಿ ಹಾಕಿದ್ರೆ ಆವಾಗ ನಾನು ಇನ್ನೂ ಸಿನಿಮಾಲ್ ಆ್ಯಕ್ಟ್ ಮಾಡ್ತಿರಲಿಲ್ಲ, ಏನಿಲ್ಲ ಸುಮ್ಮನೆ ಕರ್ನಾಟಕ ಕೂರ್ದಲ್ಲಿ ಅಲ್ಲಿ ಮಾತ್ರ ಕಿರಿದಾನ ಅಲ್ಲೂ ಮೈಕೆಲ್ಲ ಕರೆ ಕೆಳಗೆಲ್ಲ ಹಿಡಿದು ಬಂದು ಒಡೆಯಕ್ಕೆಲ್ಲ ಹೋಗ್ಬಿಟ್ಟಿದ್ದೀನಿ. ನಿನ್ನ ಕೆಲಸ ಏನಿದೆ ನೀನು ಮಾ, ನನಗೇನಂದರೆ ಅದು ನನ್ನ ಬಿಸ್ನೆಸ್ಸು. ಅಕಸ್ಮಾತ್ ಏನಾದರೂ ಇಲ್ಲೀಗಲ್ ಆಗಿದ್ರೆ ಅದಕ್ಕೆ ಲಾ ಆ್ಯಂಡ್ ಆರ್ಡರ್ ಇದೆ. ಆಚೆ ಕಡೆ ಇರೋನು ಯಾರು ಕಮೆಂಟ್ ಮಾಡೋಕ್ಕೆ ಫಾರ್ ವಾಟ್ ಅಂತ ನನ್ನ ಮನಸ್ಸಿಗೆ ಅನಿಸೋದು. ಸೊ ಐ ವೆಂಟ್ ಥ್ರೂ ಅ ಲಾಟ್ ಆಫ್ ಪೇನ್, ಎಕ್ಸ್ಪೆಷಲಿ ಆ ಟೈಮಲ್ಲಿ ಏನೋ ಪೇಪರ್ ಹಾಕೊಂಡ್ರೆ ಅದೋಕೆ ಬಿಡಿ. ನಮ್ಮ ತಂದೆ ಕಿಡ್ನ್ಯಾಪ್ ಆದಾಗ ಆ ನ್ಯೂಸ್ನ ಇದಕ್ಕೆ ರಿಲೇಟ್ ಮಾಡಿದಾಗಲಂತೂ ನನಗೆ ಸಿಕ್ಕಾಪಟ್ಟೆ ನೋವಾಯಿತು. ನಾನು ಗ್ರಾನೈಟ್ ಬಿಸ್ನೆಸ್ ಮಾಡ್ತಿದ್ದು ಕನಕಪುರದಲ್ಲಿ, ಇಲ್ಲ ಚಾಮರಾಜನಗರದಲ್ಲಿ ಮಾಡ್ತಿದ್ದಾರೆ ಅಂತ ಅಲ್ಲೇನೋ ಆಗ್ತಿತ್ತು ಅಂತ ಇಲ್ಲ. ಅಲ್ಲ ಕಣ್ಣು ನನಗೆ ಅಷ್ಟು ಬುದ್ಧಿ ಇಲ್ವ, ನಾನೇನು ಮಾಡ್ತಿದ್ದೀನಿ ಅಂತ. ನನಗೆ ಆ ಟೈಮಲ್ಲಿ ತುಂಬ ಮನಸ್ಸಿಗೆ ಎಫೆಕ್ಟ್ ಆಯಿತು. ಫ್ಯಾಮಿಲಿ ಸಪೋರ್ಟ್ ಪಾಪ ಅವ್ರಿಗೆಲ್ಲ ನಿಜ ಏನಂತ ಗೊತ್ತಿತ್ತಾನೆ ಅಲ್ಲಿ ಅದರಲ್ಲಿ. ಅಂದರೆ ಆಚೆ ಕಡೆ ಮಾತಾಡ್ತಿರೋ ವಿಷಯ ಅಷ್ಟೇ, ಅದು ಏನಕ್ಕೆ ಮಾತಾಡಿದ್ರು ಅದು ಎಲ್ಲಿಂದ ರೈಸ್ ಆಯಿತು ಅಂತಲೂ ಗೊತ್ತಿಲ್ಲ. ಬಟ್ ಐ ವೆಂಟ್ ಥ್ರೂ ಅ ಲಾಟ್ ಆಫ್ ಪೇನ್ ದಟ್ ಟೈಮ್. ನನಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಆಗ್ಬಿಟ್ಟಿದೆ ಆ ಟೈಮಲ್ಲಿ. ನನಗೇನಂದರೆ ನಾನು ಹ್ಯಾವ್ ಟು ಕಮ್ ಔಟ್, ನಂದು ನನ್ನ ಲೈಫು, ನನಗೆ ಅರ್ನ್ ಮಾಡಬೇಕು ಅಂತ ಇಷ್ಟ. ಕರೆಕ್ಟ್, ರಾಜ್ಕುಮಾರ್ ಮಗ ಆ ಪ್ರೀತಿ ವಿಶ್ವಾಸ ಬೆಲೆ ಮತ್ತೊಂದು ಎಲ್ಲ ಇದೆ. ಬಟ್ ಅದು ನಂದು ಅನ್ನೋದು ನಂದೇನಾದರೂ ಆಗಬೇಕು. ಸೊ ಆ ಟೈಮಲ್ಲಿ ಈ ಥರ ಎಲ್ಲ ನ್ಯೂಸ್ ಬಂತು. ಬಟ್ ಐ ಡೋಂಟ್ ನೋ, ಐ ಥಿಂಕ್ ಸಿಚುವೇಶನ್ ಆ ಇರೋ ಸಂದರ್ಭದಲ್ಲಿ ಏನಾಗುತ್ತೆ, ಮನುಷ್ಯನಿಗೆ ತಾನೇ ತಾನು ಕಲ್ಸ್ಕೊಂಡು ಹೋಗ್ಬಿಡುತ್ತೆ. ಸೊ ಅದನ್ನು ಫೇಸ್ ಮಾಡೋ ಧೈರ್ಯ ಇರಬೇಕು ಅಷ್ಟೇ. ಅಣ್ಣ ಅವರು ಶಿವಣ್ಣ ಅಪ್ಪು ಸರು ರಾಘಣ್ಣ ಒಂದು ಸಿನಿಮಾದಲ್ಲಿ ನೋಡಬೇಕು ಒಂದೇ ಸ್ಕ್ರೀನಲ್ಲಿ ಬಿಗ್ ಸ್ಕ್ರೀನಲ್ಲಿ ಅಂತ, ಅದಾಗಲಿಲ್ಲ. ಸೊ ಈಗ ಶಿವಣ್ಣ ರಾಘಣ್ಣ ಅಪ್ಪು ಸರು ಒಂದೇ ಸ್ಕ್ರೀನಲ್ಲಿ ನೋಡಬೇಕು ಅಂತ ತುಂಬ ಆಸೆ. ಸ್ಮಾಲ್ ಸ್ಕ್ರೀನಲ್ಲಿ ನೋಡಿದ್ವಿ, ಕೋಟ್ಯಾಧಿಪತಿಯಲ್ಲಿ ನೋಡಿದ್ವಿ, ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅಂತ ತುಂಬ ಆಸೆ ಇದೆ. ಆ್ಯಂಡ್ ಐ ನೋ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಮಾಡ್ತೀನಿ ಅಂತ ಹೇಳ್ತೀರಾ. ಬಟ್ ನಾನು ಹೇಳೋದೇನೆಂದರೆ, ಸ್ಕ್ರಿಪ್ಟನ್ನು ಯಾಕೆ ಕ್ರಿಯೇಟ್ ಮಾಡಬಾರ್ದು? ಇವತ್ತು ಸಂತೋಷ್ ಅನಂದ್ರಮ್ ಸರ್ ಕೆಪಾಸಿಟಿ ನಮಗೇನು ಅಂತ ಗೊತ್ತು. ಅವ್ರಿಗೆ ಅದೊಂದು ಟಾಸ್ಕ್ ಥರ, ಇಲ್ಲ ಮಾಡಿ ನೀವು, ನಾನು ಈ ಪ್ರಶ್ನೆಯನ್ನು ಅಣ್ಣವರ ಅಭಿಮಾನಿಗಳು, ಶಿವಣ್ಣ ಅಭಿಮಾನಿಗಳು, ಅಪ್ಪು ಸರು, ಎಲ್ಲರ ಅಭಿಮಾನಿಗಳ ಕಡೆಯಿಂದ ನೋಡ್ತಾ ಇದ್ದೀನಿ. ಎಲ್ಲರ ಆಸೆ ಅದು. ಬಟ್ ನಿಮ್ಮ ಆನ್ಸರು 10 words ಅಂದ್ಕೊಳ್ಳಿ, ಇಲ್ಲ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಮಾಡ್ತೀನಿ ಅಂತ 1 word ಬಿಟ್ಬಿಟ್ಟು 10 words ನಿಮ್ಮ ಆನ್ಸರ್ ಬೇಕು ಇದಕ್ಕೆ. ಓಕೆ ಸರ್, ಥ್ಯಾಂಕ್ ಯು. ಕೊನೆದಾಗಿ ಓಂ ಸಿನಿಮಾ ನೋಡಿದ್ದೀರಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಫ್ರಮ್ 7 years ಐ ಆಮ್ ಕ್ಲಾಸಿಕಲ್ ಡಾನ್ಸರ್, ಕಲಿತಿದ್ದೀನಿ ಭರತನಾಟ್ಯಂ. ಸೊ ಇವಾಗ ಏನಂದರೆ, ಲೈಕ್ ಕನ್ನಡ ಇಂಡಸ್ಟ್ರಿಯಲ್ಲಿ ನಂಬರ್ 1 ಡಾನ್ಸರ್ ಅಂದರೆ ಪುನೀತ್ ಸರ್, ಅಪ್ಪು ಸರ್, ಅದೇ ಭರತ. ಸೊ ವಿ ಆರ್ ರಿಯಲಿ ಪ್ರೌಡ್ ಆಫ್ ದ್ಯಾಟ್. ಆ್ಯಂಡ್ ಅಪ್ಪು ಸರ್ ಅಂತ ಬಂದರೆ ಡಾನ್ಸ್ ಡೆಡಿಕೇಶನ್ ಅದೇ ಬರುತ್ತೆ. ಓಕೆನಾ? ಸೊ ಇವಾಗ ಡೆಡಿಕೇಶನ್ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೆ? ಯಾಕಂದರೆ ಅದು ನಮ್ಮ ಪ್ರೊಫೆಷನ್. ಸೊ ನನ್ನ ಟೈಮಲ್ಲ, ನನ್ನ ಲೈಫ್ ಎಲ್ಲದನ್ನು ಡೆಡಿಕೇಟ್ ಮಾಡಬೇಕಂತ, ನನ್ನ ಮೈಂಡಿಗೆ ಡೆಡಿಕೇಟ್ ಮಾಡಬೇಕಾಗುತ್ತೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ಫ್ರ್ಯಾಂಕಾಗಿ ಹೇಳಲ್ಲ, ಇಟ್ ಈಸ್ ಅರ್ನಿಂಗ್.
ಓಕೆ ಅಂದರೆ ಇದು ನನ್ನ ಪ್ರೊಫೆಷನ್. ಈಗ ನಾನು ನಾಳೆ ಡ್ಯಾನ್ಸ್ ಮಾಡೋ ಒಂದು ಸಿನಿಮಾ ರಿಲೀಸ್ ಆದಮೇಲೆ ನನಗೂ ರೆಮ್ಯುನರೇಷನ್ ಅನ್ನೋದು ಬರೋದು. ಸೊ ಇಟ್ಸ್ ಮೈ ಬ್ರೆಡ್ ಅಂಡ್ ಬಟರ್. ಸೊ ಅದಕ್ಕೆ ನನಗೆ ಯಾರಾದರೂ ಬಂದುಬಿಟ್ಟು ನನ್ನ ಪ್ಯಾಷನಿಗೆ ಸಿನಿಮಾ ಮಾಡ್ತೀನಿ ಅಂದರೆ ಆಗಲ್ಲ. ಇಲ್ಲ ನಾನು ದುಡಿಯೋಕ್ಕೆ ಸಿನಿಮಾ ಮಾಡ್ತಿದ್ದೀನಿ. ಸೊ ಆ ಇಂಟ್ರೆಸ್ಟ್ ಜನರಲ್ಲ ಬಂದರೆ ಪ್ರಾಬ್ಲಿ ಆಟೋಮೆಟಿಕ್ಲಿ ಪ್ಯಾಷನ್ ಗೋಸ್ ಆಫ್. ಎಲ್ಲದರಲ್ಲೂ ಇಂಪಾರ್ಟೆಂಟ್ ಸಿಕ್ಕಾಬಿಟ್ಟು ಇಂಪಾರ್ಟೆಂಟ್. ಸೊ ನಿಮ್ಮ ಗುರು ಯಾರಂತ ತಿಳ್ಕೊಬೋದಾ ಸರ್? ನನ್ನ ಗುರು ಎಲ್ಲ ಟೈಮಲ್ಲೂ ಒಬ್ಬರೊಬ್ಬರು ಬರ್ತಾರಮ್ಮ. ಸರ್ ಡ್ಯಾನ್ಸಲ್ಲಿ ಪರ್ಟಿಕ್ಯುಲರ್ ಆಗಿ ಡ್ಯಾನ್ಸಲ್ಲಿ ಫ್ರಾಂಕ್ಲಿ ಸ್ಪೀಕಿಂಗ್ ನಾನು ಯಾವ ಡ್ಯಾನ್ಸ್ ಮಾಸ್ಟರ್ ಹತ್ರನೂ ಹೋಗಿ ಯಾವ ಕ್ಲಾಸಲ್ಲೂ ಕಲ್ತಿಲ್ಲ ನನಗೆ. ಅಂದರೆ ನಾನು ಆರಿತೆ, ನಾನು ಆ್ಯಕ್ಚುಲಿ ತುಂಬ ಒಳ್ಳೆ ಡ್ಯಾನ್ಸರ್ ಅಲ್ಲ, ನಾನು ವಿಜುವಲ್ ಮಾಡಿ ವಿಜುವಲೈಸೇಷನ್ ನೋಡಿ ನೋಡಿ ಕಲಿತೀನಿ. ಸೊ ಹಾಗಾಗಿ ನನಗೆ ಡ್ಯಾನ್ಸ್ ಮಾಡಬೇಕು, ಚೆನ್ನಾಗೆ ಒಬ್ಬರ ಥರ ಡ್ಯಾನ್ಸ್ ಮಾಡಬೇಕು ಅಂತ ನನಗೆ ಇನ್ಸ್ಪೈರ್ ಆಗಿದ್ದು ಬಂದು ನಾನು ಇನ್ಸ್ಪೈರ್ ಆಗಿದ್ದು ಬಂದು ಮೈಕೆಲ್ ಜಾಕ್ಸನ್. ಇಸ್ ದಿ ಓನ್ಲಿ ಒನ್, ಇಟ್ಸ್ ಓನ್ಲಿ ತ್ರೂ ಟಿ ವಿ. ಸೊ ಅದಾದಮೇಲೆ ಕನ್ನಡದಲ್ಲಿ ನಮ್ಮ ಶಿವಣ್ಣ ಮಾಡೋಕ್ಕೆ ಶುರು ಮಾಡಿದೆ, ನಮಗೆ ತುಂಬ ಖುಷಿಯಾಯಿತು. ಶಿವಣ್ಣ ಕೂಡ ಆ್ಯಕ್ಚುಲಿ ಕಥಕ್ ಕಲಿತಾ ಇದ್ರು ಚೆನ್ನೈಯಲ್ಲಿ. ಸೊ ಆವಾಗ ಎಲ್ಲರೂ ಒಂದು ರೀತಿಯಲ್ಲಿ ಇನ್ಸ್ಪೈರ್ ಆಗ್ತಾ ಬರ್ತಾರೆ. ಸೊ ಒಂದೊಂದು ಫೀಲ್ಡ್ಗೂ ಒಬ್ಬರೊಬ್ಬರು ಗುರುಗಳಾಗ್ತಾ ಬರ್ತಾರೆ. ನನ್ನ ಹೆಸರು ಕಾಮಾಕ್ಷಿ ಅಂತ, ಮಂಡ್ಯದಿಂದ ಬಂದಿದ್ದೀನಿ. ಹಾಂ ಕಾಮಾಕ್ಷಿ ಹೇಳಿ. ಸರ್ ನಾವು ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡೋದು, ಈಗ ಬೆಂಗಳೂರಲ್ಲೇ ಇದ್ದೀವಿ, ಅದರಲ್ಲಿ ತುಂಬಾ ಕಷ್ಟ ಇದೆ. ಒಂದು 250 ರೂಪಾಯಿ ದುಡಿಬೇಕು ಅಂದರೂ ಒಂದು 7-8 ಗಂಟೆ ಒಳಗಡೆ ಒಳಗೋಗಿಲ್ಲ ಅಂದರೆ ಈಚೆ ಕಳಿಸ್ಬಿಡ್ತಾರೆ. ಅದರಿಂದ 250 ರೂಪಾಯಿ ಬಂದಿಲ್ಲ ಅಂದರೆ ನಮ್ಗೆ ಎಷ್ಟು ಪ್ರಾಬ್ಲಮ್ ಇದೆ. ನಾನು 8 ವರ್ಷ ಹುಡುಗಿಯಿಂದ ಬೇರೆ ಬೆಂಗಳೂರು, ತುಂಬ ಚಿಕ್ಕ ಹುಡುಗಿಯಿಂದ ಬೆಂಗಳೂರಲ್ಲೇ ಇರೋದು. ಪಾತ್ರೆ ಎಲ್ಲ ತೊಳ್ಕೊಂಡು ಕೆಲಸದ ಮನೆಯಲ್ಲಿ ಮಾಡ್ತಾಯಿದ್ವಿ. ನಾನು ಓದಿಲ್ಲ, ನಮ್ಮ ಮಗನ ಚೆನ್ನಾಗಿ ಓದಿಸ್ಬೇಕು ಅಂತ ತುಂಬ ಕಷ್ಟಪಟ್ಟೆ ಸರ್. ನಮ್ಮ ಮಗನ ಓದ್ಸೋಕ್ಕೆ ಆಗಲಿ, ಸೆಕೆಂಡ್ ಪಿ ಯು ಸಿವರೆಗೂ ಮಾಡ್ದ. ಈಗ ಒಂದು ಮನೆ ಹತ್ರ ಒಂದು ಚಿಕ್ಕದು ಡ್ಯಾನ್ಸ್ ಕ್ಲಾಸ್ ಇಟ್ಕೊಂಡಿದ್ದಾನೆ, ಸ್ಟೆಪ್ ಇನ್ ಡ್ಯಾನ್ಸ್ ಸ್ಟುಡಿಯೋ ಅಂತ. ಅದರಲ್ಲಿ ಸ್ಟೂಡೆಂಟು ಬರ್ತಾಯಿದ್ರೆ, ಈ ಲಾಕ್ಡೌನು ಕೊರೋನಾ ಅದು ಇದು ಅಂತ ಯಾರು ಬರ್ತೀಯಲ್ಲ. ಇವಾಗ ಪ್ರಾಬ್ಲಮ್ ಆಗಿದೆ ತುಂಬ ಸರ್. ನಿಮ್ಮ ಇಂಪ್ರೆಷನ್ನೇ ಭರತ್ ಅಂತ ಹೇಳ್ಬಿಟ್ಟು ಮೊನ್ನೆ ನಿಮ್ಮ ಮನೆಗೆಲ್ಲ ಬಂದಿದ್ದಾನೆ ಭರತ್ ಅಂತ. ಅವನು ತುಂಬ ನಿಮ್ಮ ಫ್ಯಾನ್ ಸರ್. ನಾವು ಬೆಟ್ಟದ ಹೂವಿಂದ ಹಿಡಿದು ಭಾಗ್ಯವಂತ ಫುಲ್ ಎಲ್ಲ ಸಿನಿಮಾನು ಟೆಂಟಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಬಂದಿದ್ದೀವಿ ಸರ್. ನಿಮ್ಮದು ತುಂಬ ಇಷ್ಟ ಆಗುತ್ತೆ ನಿಮ್ಮನ್ನು ನೋಡಿ. ನಮಗೆ ಅಣ್ಣವ್ರನ್ನ ನೋಡಿದಷ್ಟು ಖುಷಿಯಾಗಿ, ತುಂಬ ಮಾತಾಡೋಕ್ಕೆ ಬರ್ತಿಲ್ಲ ಸರ್ ನನ್ನ ಹತ್ರ. ಸರ್ ಅಣ್ಣವರು ಅಂದರೆ ತುಂಬ ಫ್ಯಾನ್ ಸರ್. ನಮ್ಮ ಮನೇಲಿ ಇವಾಗೂ ಫೋಟೋ ಇಟ್ಕೊಂಡು ನಾವು ಒದ್ ಪೂಜೆ ಮಾಡಿಬಿಟ್ಟು ಆಚೆ ಬರ್ತೀವಿ ಸರ್. ಆ ಥರ ತುಂಬಾ ಕಷ್ಟ ಇದೆ ಸರ್ ಜೀವನ, ಗಾರ್ಮೆಂಟ್ಸ್ ಜೀವನ. ಲಾಕ್ಡೌನ್ ಟೈಮಲ್ಲಿ ಏನು ಮಾಡಿದ್ರಿ ಸರ್? ಮನೇಲಿ ಅದು ಇದು ಕಿಟ್ ಎಲ್ಲ ಕೊಡ್ತಾ ಇದ್ರಲ್ಲ ಸರ್, ಅವಾಗ ಗಾರ್ಮೆಂಟ್ಸ್ ಮುಚ್ಚಿಬಿಟ್ರು ನಮ್ಮದು ಚಿಕ್ಕದು, ಅದು ಅವಾಗ ಕಿಟ್ಟಲ್ಲಿ ಅದರಲ್ಲೇ ಜೀವನ ಮಾಡ್ತಾ ಇದ್ವಿ. ನಾನು ಶುಗರ್ ಪೇಷೆಂಟು, ಕೆಲಸ ಮಾಡೋಕ್ಕಾಗ್ತಿಲ್ಲ, ಇರೋನು ಒಬ್ಬನೇ ಮಗ, ಚೆನ್ನಾಗಿ ಓದಿಸ್ಬೇಕು ಅಂತ ತುಂಬ ಕಷ್ಟಪಟ್ಟೆ, ಆಗಲಿಲ್ಲ ಸರ್. ಬಿಡಿ, ಸೆಕೆಂಡ್ ಪಿಯುವರ್ಗೆ ಓದಿದಾರಲ್ಲ? ಓದಿದ್ದಾನೆ ಸರ್. ನಮ್ಮ ಮನೆಯವರು ಡ್ಯಾನ್ಸ್ ಇದು ಮ್ಯೂಸಿಕ್ ಮೇಸ್ಟ್ರು ಸರ್. ನಾಟಕದ ಮೇಸ್ಟ್ರು, ಅವ್ರಿಗೆ ನಾಟಕದಲ್ಲಿ ಎಲ್ಲ ಮಾಡ್ತಾರೆ, ನಾಟಕ ಹೇಳ್ಕೊಡ್ತಾರೆ. ಹಾರ್ಮೋನಿಯಂ ಮಾಸ್ಟರ್ ಸರ್. ಹೌದಾ? ಹಾಂ ಸರ್ ಬಂದಿದ್ದಾನೆ ಇಲ್ಲೇ ಸರ್. ಸರಿ, ಮೀಟ್ ಮಾಡ್ತೀನಿ ಬಿಡಿ. ಹಾಯ್ ಹಾಯ್, ಸರಿ ಸರ್, ಥ್ಯಾಂಕ್ ಯು ಸರ್. ಪವರ್ ಆಫ್ ಯೂತ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪುನೀತ್ ರಾಜ್ಕುಮಾರ್ ಅದ್ಭುತ ಮನುಷ್ಯ, ನಿರ್ದೇಶಕ ಸಂತೋಷ್ ಆನಂದರಾಮ್ ಅದ್ಭುತ ಬರಹಗಾರ, ಈ ಇಬ್ಬರು ಸೇರಿದ್ರೆ ಅದ್ಭುತ ಮಾತುಗಳೇ ಹೊರಬರುತ್ತೆ. ನೊಂದವರಿಗೆ, ಸೋಲು ಅವಮಾನಗಳಿಂದ ಬೆಂದವರಿಗೆ ಯುವರತ್ನ ಹೇಳೋ ಮಾತು ಸ್ಫೂರ್ತಿದಾಯಕ. ಯುವರತ್ನ ಸಿನಿಮಾದ ರಿಲೀಸ್ ಟೈಮ್ನಲ್ಲಿ ಅಪ್ಪು ಮಾತನಾಡಿದ ಅಪ್ಪಟ ಸಂದೇಶದ ಸಂದರ್ಶನವನ್ನ ಬನ್ನಿ ಮುಂದುವರಿಸೋಣ. ನಾನು MBA ಸ್ಟೂಡೆಂಟ್ ಸರ್. ಆಸ್ ಎ ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್ ಆಗಿ ನಾನು ಈ ಕ್ವಶನ್ ಕೇಳ್ತಾ ಇದ್ದೀನಿ ನಿಮಗೆ. ಒಂದು ಸ್ಟೂಡೆಂಟ್ ಲೈಫಲ್ಲಿ ಎಜುಕೇಷನ್ ಆಗಿರ್ಬೋದು, ಜನರಲ್ ನಾಲೆಜ್ ಆಗಿರ್ಬೋದು, ಕಾಮನ್ ಸೆನ್ಸ್ ಆಗಿರ್ಬೋದು, ಅದು ಎಷ್ಟು ಮುಖ್ಯ ಆಗುತ್ತೆ ಸರ್ ನಿಮ್ಮ ಪ್ರಕಾರ? ಐ ತಿಂಕ್ ಮೂರು ಅದರದೇ ಆದಂಥ ರೂಟಲ್ಲಿ ತುಂಬ ತುಂಬ ಮುಖ್ಯ ಆಗುತ್ತೆ ರೀ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕರೆಕ್ಟು, ಎಜುಕೇಷನ್ನು ಟು ಎಜುಕೇಟ್ ಅಬೌಟ್ ಥಿಂಗ್ಸ್, ಜನರಲ್ ನಾಲೆಜ್ ತುಂಬ ಮುಖ್ಯ. ಯಾಕಂದರೆ ಜನರಲಾಗಿ ನೀವು ಜನರಲಾಗಿ ಎಲ್ಲರನ್ನೂ ಮೀಟ್ ಮಾಡಿದಾಗ ಜನರಲ್ ನಾಲೆಜ್ ಬೇಕೇ ಬೇಕು. ನಮ್ಮ ಡೈಲಾಗ್ ಇದೆಯಲ್ಲ ಸರ್, ಫಸ್ಟ್ ಬೆಂಚ್ ಲಾಸ್ಟ್ ನೋಡಿ, ಇವರೇ ಹೇಳ್ತಾ ಇದ್ದಾರೆ. ಈಗ ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡ್ರೆ ಬರೀ ಬೋರ್ಡ್ ಕಾಣುತ್ತೆ, ಸೊ ಹಿಂದೆ ಬಂಚ ಹಿಂದೆ ಬೆಂಚಲ್ಲಿ ವರ್ಲ್ಡೇ ಕಾಣುತ್ತೆ, ವರ್ಲ್ಡಲ್ಲಿ ಎಲ್ಲ ರೀತಿನೂ ತೊಗೊಬೋದು. ಆ್ಯಂಡ್ ಇನ್ನೊಂದು ಕ್ವಶನ್ ಸರ್, ಲೈಕ್ ಎವ್ರಿ ಸ್ಟೂಡೆಂಟ್ ಲೈಫಲ್ಲಿ ಸಕ್ಸಸ್ ಅನ್ನೋದು ತುಂಬ ಮುಖ್ಯ, ನಿಮಗೆ ಯಾವತ್ತಾದರೂ ನೀವು ಸಕ್ಸಸ್ಫುಲ್ ಅನ್ನೋ ಫೀಲ್ ಬಂದಿದೆಯಾ ಅಂತ? ಡೆಫಿನೆಟ್ ಬಂದಿದೆ ಮಾ. ಆ್ಯಂಡ್ ಅದು ಎಲ್ಲರ ಮೈಂಡಲ್ಲೂ ಬರಬೇಕು. ಓಕೆ, ಎಲ್ಲರ ಮೈಂಡಲ್ಲೂ ಬರಬೇಕು ಅಂದರೆ ನಾನು ನನ್ನ ಸಿನಿಮಾ ಫೀಲ್ಡಲ್ಲಿ ಸಕ್ಸಸ್ಫುಲ್ ಆಗಿದ್ದೀನಿ ಅಥವಾ ನಾನು ಮಾಡೋವಂಥ ಕೆಲಸದಲ್ಲಿ ನಾವು ಸಕ್ಸಸ್ಫುಲ್ ಆಗಿರಬೇಕು. ನನಗೆ ಅಕಸ್ಮಾತ್ ಶೂಟಿಂಗ್ ಇಲ್ಲ ಅಂದರೆ ನಾನು ಬೇರೆ ಏನಾದರೂ ಕೆಲಸ ಮಾಡ್ತೇನೆ, ನನಗೆ ಕೆಲಸ ಮಾಡ್ತಿರ್ಬೇಕು ಅಷ್ಟೇನೆ. ಓಕೆ, ಏನಾದರೂ ಕೆಲಸ ಮಾಡ್ತಿರ್ಬೇಕು. ಲಾಕ್ಡೌನಲ್ಲಿ ಮನೆಗೆ ಬಿಟ್ಟರು ಅಂದರೆ ಅಡುಗೆ ಮಾಡೋದು ಕೆಲಸ ಮಾಡೋಕ್ಕೆ ಶುರು ಮಾಡಿ, ಯಾಕಂದರೆ ಕೆಲಸ ಮಾಡಬೇಕು ಫಸ್ಟ್, ಮೈಂಡ್ ಯಾವಾಗಲೂ ಆಕ್ಯುಪೈಡ್ ಆಗಿರ್ಕೋಬೇಕು. ಸೊ ಹಾಗಾಗಿ ನಾನು ಅವಾಗಲೇ ಹೇಳಿದಂಗೆ ನಮ್ಮ ನಮ್ಮ ಹಾರ್ಟಲ್ಲಿ ನಾವೇ ಹೀರೋಗಳು ಆಯಿತಾ. ಈಗ ನೀನು ಅನ್ಕೊಂತ, ಈಗ ಫಾರ್ ಎಕ್ಸಾಂಪಲ್ ನೀನು ಕೂತ್ಕೊಂಡು ಮಾತಾಡ್ತಿರ್ಬೋದು, ಯು ಲೈಕ್ ಪುನೀತ್ ರಾಜ್ಕುಮಾರ್ ಆರ್ ಯು ಲೈಕ್ ಅನದರ್ ಎಕ್ಸ್ ವೈ ಝಡ್ ಆ್ಯಕ್ಟರ್, ಐ ಆಮ್ ಅ ಫ್ಯಾನ್, ಕರೆಕ್ಟ್.
ಬಟ್ ಇನ್ಸೈಡ್ ಯುವರ್ ಹಾರ್ಟ್ ಯು ನೋ ಯು ಆರ್ ದ ಓನ್ ಹೀರೋ ರೈಟ್ ನಾವೇ ತಾನೆ ನಮಗೆ ಹೀರೋ ಆಗಿರ್ತೀವಿ ಸೊ ಹಾಗಾಗಿ ನಮ್ಮ ಮೈಂಡಲ್ಲಿ ನಾವು ಫಿಕ್ಸ್ ಮಾಡ್ಕೋಬೇಕಾಗಿದ್ದು ನಾವು 100% ಸಕ್ಸಸ್ಫುಲ್ ಅಂತ ಅಂದ್ಕೊಂಡೆ ನಾವು ಏನೇ ಕೆಲಸನೂ ಟ್ರೈ ಮಾಡಬೇಕು ಅಕಸ್ಮಾತ್ ಆಗುತ್ತೆ ಫೇಲ್ಯೂರ್ ಆಗುತ್ತೆ ನೋ ಪ್ರಾಬ್ಲಮ್ ಪ್ರಯತ್ನ ಮಾಡ್ತಿರ್ಬೇಕು ಯು ಶುಡ್ ಆಲ್ವೇಸ್ ಫೀಲ್ ಇಟ್ಸ್ ನಾಟ್ ಮೀ ಎವ್ರಿಬಡಿ ಶುಡ್ ಫೀಲ್ ದೇ ಆರ್ ಸಕ್ಸಸ್ಫುಲ್ ಸೊ ನಾವು ನಮ್ಮ ನಂಬಲೇಬೇಕು ನೆಲಮಂಗಲದಲ್ಲಿರೋದು ಈಗ ಎಮ್ ಸಿ ಎ ಮಾಡ್ತಿದ್ದೀನಿ ಜ್ಞಾನಭಾರತಿ ಯೂನಿವರ್ಸಿಟಿಲಿ ಸೊ ನನ್ನ ಕ್ವಶನ್ ಏನಂದರೆ ನೀವು ಸೌತ್ ಇಂಡಿಯಾದಲ್ಲೇ ಹೈಯೆಸ್ಟ್ ಸಕ್ಸಸ್ ರೇಟ್ ಇರೋ ಹೀರೋ ಸೊ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕೂಡ ಎಲ್ಲರೂ ಸಕ್ಸಸ್ ಆಗಬೇಕು ಅಂತಲೇ ಮೋಟೋ ಇಟ್ಕೊಂಡಿರ್ತಾರೆ ಸೊ ನೀವು ಏನು ಟಿಪ್ಸ್ ಕೊಡ್ತೀರಾ ಅವ್ರಿಗೆ ಅಂತ ಸ್ಟೂಡೆಂಟ್ಸ್ ಎಲ್ಲರಿಗೂ ಸ್ಟೂಡೆಂಟ್ಸ್ಗೂ ನೀವೇನು ಟಿಪ್ಸ್ ಕೊಡ್ತೀರಾ ಅಂತ ಬೆಸ್ಟ್ ಟಿಪ್ ಅಂತಲ್ಲ ಆದರೆ ನಾನು ಹೇಳೋ ಪ್ರಕಾರ ಕಾನ್ಫಿಡೆಂಟ್ ಅನ್ನೋದು ತುಂಬ ತುಂಬ ಮುಖ್ಯ ನಾವು ಗೆಲ್ಲಬೇಕು ಅನ್ನೋ ಒಂದು ಛಲ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು ಯಾವಾಗಲೂ ಜೊತೆಗೆ ನಮ್ಮ ಸರೌಂಡಿಂಗಲ್ಲಿ ನಾವು ಬದುಕ್ತಿರೋವಂಥ ಒಂದು ವಾತಾವರಣದಲ್ಲಿ ಎಲ್ರಿಗೂ ಒಂದು ಮರ್ಯಾದೆ ರೆಸ್ಪೆಕ್ಟ್ ಅನ್ನೋದು ಕೊಡಬೇಕು ಆ್ಯಂಡ್ ದಟ್ಸ್ ಅ ಬಿಗ್ಗೆಸ್ಟ್ ಥಿಂಗ್ ಯಾಕಂದರೆ ಅವಾಗ ಏನಾಗುತ್ತೆ ನಮ್ಮ ಪಕ್ಕ ಇರೋ ಸರೌಂಡಿಂಗ್ ನಮ್ಮ ಪಕ್ಕ ಸುತ್ತಮುತ್ತ ಇರೋ ಜನ ಏನಾಗುತ್ತೆ ಒಬ್ಬ ಮನುಷ್ಯ ಅವನು ಚೆನ್ನಾಗಿ ಬೆಳವಣಿಗೆ ಟ್ರೈ ಅವನು ಚೆನ್ನಾಗಿ ಬೆಳಿಬೇಕು ಅಂತ ಟ್ರೈ ಮಾಡ್ತಾನೆ ಜೊತೆಗೆ ಎಲ್ಲರಿಗೂ ಗೌರವಿಸ್ತಾ ಇದ್ದಾನೆ ಮರ್ಯಾದೆ ಕೊಡ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಏನಾಗುತ್ತೆ ಆಟೋಮೆಟಿಕ್ಲಿ ಪಕ್ಕದಲ್ಲಿಂದ ಒಂದು ಒಳ್ಳೆ ವೈಬ್ರೇಷನ್ ಬರುತ್ತೆ ಹಾಂ ನಮ್ಮ ಬಗ್ಗೆ ನಮಗೊಂದು ಒಳ್ಳೆ ವೈಬ್ರೇಷನ್ ಬರುತ್ತೆ ಆ ಮೋಟಿವ್ ಮೈಂಡಲ್ಲಿ ಇಟ್ಕೊಂಡು ಬೆಳಿಬೇಕು ಅದನ್ನು ಯಾವತ್ತೂ ತುಂಬ ಇಂಪಾರ್ಟೆಂಟ್ ನಮ್ಮ ಮೇಲೆ ನಾವು ನಂಬಿಕೆ ಕಳ್ಕೊಳ್ಳೇಬಾರ್ದು ನಾವು ಮಾಡೋ ಅಂಥ ಕೆಲಸದಲ್ಲಿ ನಂಬಿಕೆ ತುಂಬ ಮುಖ್ಯ ಸೆಲ್ಫ್ ಮೋಟಿವೇಶನ್ ಇಸ್ ದ ಬೆಸ್ಟ್ ಮೋಟಿವೇಶನ್ ನಾನು ಪ್ರೊಫೆಷ್ನಲಿ ಸಿಂಗಿಂಗ್ ಇದು ಮಾಡ್ತಿರೋದು ನಾನು ಡಿಸ್ಕಸ್ ಮಾಡಬೇಕು ಅಂದ್ಕೊಂಡಿರೋದು ಏನಂದರೆ ನಮ್ಮ ಸಮಾಜದಲ್ಲಿ ಪುರುಷರಿಗೆ ಜಾಸ್ತಿ ಮಹತ್ವ ಕೊಡ್ತಾ ಬಂದಿರೋದು ಮುಂಚೆಯಿಂದನೂ ಬಟ್ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳಿಗೆ ತುಂಬ ಸಪೋರ್ಟ್ ಇದೆ ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳಿದ್ದಾರೆ ಸಾಧನೆ ಮಾಡ್ತಾ ಇದ್ದಾರೆ ಕೂಡ ಬಟ್ ಎಲ್ಲೋ ಒಂದು ಕಡೆ ಇನ್ನೂ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಬರೋದಕ್ಕೆ ಹೆದರುತ್ತಿದ್ದಾರೆ ಬಿಕಾಸ್ ಆಫ್ ಇನ್ಸೆಕ್ಯೂರಿಟಿ ಫೀಲ್ ಅಂತ ನನಗೆ ಅನಿಸುತ್ತೆ ಎಲ್ಲ ಕ್ಷೇತ್ರದಲ್ಲೂ ಅವರಿಗೆ ತೊಂದರೆಗಳು ಆಗ್ತಾನೆ ಇದೆ ಅಂದರೆ ಸಪೋರ್ಟ್ ಮಾಡೋರು ಎಷ್ಟಿದ್ದಾರೋ ಸಪೋರ್ಟ್ ಮಾಡದೇ ಇರೋರು ಕೂಡ ಅಷ್ಟೇ ಇದ್ದಾರೆ ಸೊ ಇದರಲ್ಲಿ ಏನು ಬದಲಾವಣೆ ಆದರೆ ಏನು ವ್ಯವಸ್ಥೆ ಬದಲಾದರೆ ಮೆಂಟಾಲಿಟಿ ಬದಲಾಗಬೇಕಷ್ಟೇ ಈಕ್ವಾಲಿಟಿ ಬರಬೇಕಷ್ಟೇ ಈಗ ನನಗೆ ಎರಡು ಹೆಣ್ಮಕ್ಳಿದ್ದಾರೆ ನಾನು ಅದನ್ನು ಡಿಫ್ರೆನ್ಷಿಯೇಟ್ ಮಾಡಲ್ಲ ಸೊ ಅದು ನಾನು ಚಿಕ್ಕ ವಯಸ್ಸು ನಾನು ಹುಟ್ಟಿದಾಗಿಂದ ಅದನ್ನು ಯಾವತ್ತೂ ನನ್ನ ಮೈಂಡಲ್ಲಿ ಅಂದ್ಕೊಂಡಿಲ್ಲ ಯಾಕಂದರೆ ನಮ್ಮನೆ ಮೇನ್ ಪವರೇ ನಮ್ಮ ಮದರ್ ಹೌದು ಸೊ ಹಾಗಾಗಿ ನನಗದು ಯಾವತ್ತೂ ವ್ಯತ್ಯಾಸ ಕಂಡಿಲ್ಲ ಸೊ ಹಾಗಾಗಿ ನಾನು ಇನ್ಫ್ಯಾಕ್ಟ್ ಆಚೆ ಕಡೆ ಎಲ್ಲಾದರೂ ಹೋದಾಗ ಯಾರ್ದಾದ್ರು ನಮ್ಮ ಫ್ರೆಂಡ್ಗಳ ಮನೇನೆ ಇರ್ಬೋದು ಅಥವಾ ನನ್ನ ಸುತ್ತಮುತ್ತ ಇರೋ ಸರೌಂಡಿಂಗಲ್ಲಿ ಇರ್ಬೋದು ನೀವೇನು ಮಾಡ್ತಿದ್ದೀರ ಅಂತಲೇ ಕೇಳ್ತೀನಿ ಇಲ್ಲ ನನ್ನ ಹೌಸ್ ವೈಫ್ ಅಥವಾ ನನ್ನ ಮನೆಯಲ್ಲಿಂದ ಇಲ್ಲ ಏನೋ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಯಾಕಂದರೆ ಹೌದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಈಕ್ವಾಲಿಟಿ ಇರಬೇಕು ವಿ ಆಲ್ ಶುಡ್ ಅರ್ನ್ ಹೌದು ಸರ್ ಥ್ಯಾಂಕ್ ಯು ನೆಲಮಂಗಲದಿಂದ ಬಂದಿದ್ದೀನಿ ಸರ್ ಸಂತೋಷ್ ಸರ್ಗೊಂದು ಕ್ವಶನ್ ಸರ್ ರಾಮಾಚಾರಿ ಇಂಡಸ್ಟ್ರಿ ಇಟ್ಟು ರಾಜ್ಕುಮಾರ ಇಂಡಸ್ಟ್ರಿ ಇಟ್ಟು ಇದ್ರ ಸಕ್ಸಸ್ ಮಂತ್ರ ಏನು ಸರ್ ಸಕ್ಸಸ್ ಮಂತ್ರ ಅದು ನಾನು ಎವ್ರಿ ಸಿನಿಮಾ ಸಕ್ಸಸ್ ಅಂತ ಹೇಳೋಕ್ಕಾಗಲ್ಲ ನಮ್ಗೆ ಗೊತ್ತಿಲ್ಲ ಜನ ಎಲ್ಲಿವರೆಗೂ ಅದು ನನ್ಗಿನ ಹೆಚ್ಚಾಗಿ ನೀವು ಜನಗಳನ್ನ ಕೇಳೋಂತ ಪ್ರಶ್ನೆ ಅಂದ್ರೆ ಯಾಕೆ ನಿಮ್ಗೆ ಸಿನಿಮಾ ಇಷ್ಟ ಆಯ್ತು ಸೊ ಸಿನಿಮಾ ಯಾರಿಗೆ ಇಷ್ಟ ಆಗುತ್ತೋ ಅವ್ರು ಕೊಟ್ಟಿರೋದು ಇದು ಮಂತ್ರ ಗಿಂತರ ಆತರ ಅದು ನಾವು ಆ ಕಲ್ಪನೆಯಲ್ಲೇ ಬದುಕಬಾರ್ದು ಸಿನಿಮಾ ತೋರಿಸುವಾಗಷ್ಟೇ ಅದು ಇಮ್ಯಾಜಿನೇಷನ್ ಅದು ವೆನ್ ಇಟ್ ಕಮ್ಸ್ ಟು ಥಿಯೇಟರ್ ಇಟ್ಸ್ ವೆರಿ ಮಚ್ ರಿಯಲ್ ಸೊ ಪ್ರಾಬ್ಲಮ್ ಅದು ದೇವರ ಆಶೀರ್ವಾದ ಕನ್ನಡಿಗರ ಆಶೀರ್ವಾದ ಹಂಗಾಗಿದೆ ಅದಕ್ಕೆ ನನಗೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ವಿಷಯದಲ್ಲಿ ರಾಮಾಚಾರಿ ಆಯಿತು ದೊಡ್ಡ ಸಕ್ಸಸ್ ರಾಜ್ಕುಮಾರನ್ ಆಯಿತು ದೊಡ್ಡ ಸಕ್ಸಸ್ ಅಲ್ವಾ ಮೂರನೇ ಪಿಕ್ಚರ್ಗೆ 3 ವರ್ಷ ಟೈಮ್ ತಗೊಂಡ ಮನುಷ್ಯ ಓಕೆ ಟೈಮ್ ತೊಗೊಂಡಿದ್ದು ಒಳ್ಳೆ ಸಿನಿಮಾ ಮಾಡ್ತಿದ್ದಾರೆ ಅಂತಲ್ಲ ಓಕೆ ನಾನು ಏನೇ ಕೇಳ್ತಿದ್ದೀನಿ ಅಂದರೆ ಅಲ್ಲಿ ಆ ಸಕ್ಸಸ್ನ ಮೈಂಡಲ್ಲಿ ಇಟ್ಕೊಂಡು ಕ್ಯಾಲ್ಕುಲೇಷನ್ಗೆ ಹೋಗಲಿಲ್ಲ ಲೈಫ್ ಕ್ಯಾಲ್ಕುಲೇಷನ್ ಅರ್ನಿಂಗಿಗೆ ಹೋಗಲಿಲ್ಲ ಡೆಡಿಕೇಷನ್ಗೆ ಹೋಯ್ತು ತಿರ್ಗಾ ಸೊ ಹಾಗಾಗಿ ಬಹುಶಃ ಆ ಚಿದಂಬರ ರಹಸ್ಯನೋ ಅಥವಾ ನಾಡಿನೋ ಅದೆಲ್ಲ ಕೆಳಗಿಸ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಹುಡ್ಕೊಂಡೋದ್ರೆ ಏನಂದರೆ ನಾನು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಸೊ ಅರ್ಧ ಅಲ್ಲೂ ತಿರ್ಗಿ ಏನಾಗುತ್ತೆ ಒಬ್ಬ ಮನುಷ್ಯನ ಕೆಪಾಸಿಟಿಲಿ ಡೆಡಿಕೇಷನ್ ಮೇಲೆ ಬರುತ್ತೆ ಸೊ ಹಾಗಾಗಿ ಐ ಥಿಂಕ್ ಇಟ್ ಇಸ್ ಇಸ್ ಡೆಡಿಕೇಷನ್ ಟು ಗಿವ್ ಗುಡ್ ಫಿಲಮ್ಸ್ ದಟ್ ಈಸ್ ಅ ಸಕ್ಸಸ್ ಐ ಫೀಲ್ ಸರ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಹರೀಶ್ ಅಂತ ಹೇಳಿ ಕನಕಪುರದಿಂದ ಬಂದಿದ್ದೀನಿ ಸರ್
ಸರ್ ನನ್ನ ಒಂದು ಪ್ರಶ್ನೆ ಇದೆ. ದಿನ ವೆಹಿಕಲ್ ಓಡಿಸ್ತಾನೆ ಇರ್ತಾರಲ್ಲ ಹೈವೇಗಳಲ್ಲಿ ತುಂಬಾ ಆಕ್ಸಿಡೆಂಟ್ಗಳು, ಅದು ಬೆಂಗಳೂರು ನೋಡ್ತಾನೆ ಇರ್ತೀರಾ, ಅದ್ರ ಬಗ್ಗೆ ಸೇಫ್ಟಿ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಫಸ್ಟ್ ನಾನ್ ಮಾಡ್ಕೋಬೇಕು, ನನಗೆ ಡ್ರೈವಿಂಗ್ ಆದ್ರೆ ಸಿಕ್ಕಾಪಟ್ಟೆ ಹುಚ್ಚು. ಸ್ವಲ್ಪ ಫಾಸ್ಟ್ ಆಗಿ ಓಡಿಸ್ತೀನಿ ಬಟ್ ಕಾರ್ ಓಡಿಸ್ಬೇಕಾದ್ರೆ 100% ಹೇಳೋದು ಸೀಟ್ ಬೆಲ್ಟ್ ಹಾಕಬೇಕು, ಬೈಕ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್. ಕೆಲವು ಸಲ ಹೆಂಗ ಅನ್ಸುತ್ತೆ ನಾವು ಕಾರ್ ಓಡಿಸ್ಬೇಕಾದ್ರೆ ಸಾಹಿತ್ಯ ಅಂತ ಸರ್ ಬಂದ್ ಸಾಯಿಸ್ಬಿಡ್ಬೇಕು ಅಂತೀವಿ, ನಾವು ನಿಜ ಜೀವನ ಹೋಗಿ ಸಾಯಿಸಕ್ಕಾಗಲ್ಲ. ಆಗಲ್ಲ ಸರ್ ಬಂದ್ಬಿಡುತ್ತೆ, ಬಂದ್ಬಿಡುತ್ತೆ ಬಾಯಲ್ಲಿ ಆ ತರ ಕೋಪ. ಅದು ಏನೋ ಗೊತ್ತಿಲ್ಲ, ಚಕ್ರದ ಮೇಲೆ ಕೂತ್ಕೊಂಡ್ರೆ ಹಂಗ ಅನ್ನಿಸ್ತಾ ಇರುತ್ತೆ, ಏನೋ ನಾವುಗಳೇ ಒಳ್ಳೆ ಸ್ಟಂಟ್ ಡ್ರೈವರ್ಗಳ ತರ ಫೀಲಿಂಗ್ ಇರುತ್ತೆ. ಸ್ವಲ್ಪ ಅದೆಲ್ಲ ಕಂಟ್ರೋಲ್ ಇಟ್ಕೋಬೇಕು. ಅದು ನಾನು ಹೇಳಿದ್ರೆ ತಪ್ಪಾಗುತ್ತೆ, ಯಾಕಂದ್ರೆ ಖಂಡಿತ ಟ್ರೋಲ್ ಮಾಡುತ್ತೆ, ಯಾಕಂದ್ರೆ ನಾನೇ ಸ್ವಲ್ಪ ರ್ಯಾಶ್ ಓಡಿಸೋದು, ನನಗೆ ಸ್ಪೀಡ್ ಇರ್ತೀನಿ ಯಾವಾಗಲೂ, ಬಟ್ ಆದಷ್ಟು ಕಂಟ್ರೋಲ್ ಇರಬೇಕು. ಬಟ್ ಸೇಫ್ಟಿ ತುಂಬ ಮುಖ್ಯ ರೀ, ಹೆಲ್ಮೆಟ್, ಸೀಟ್ ಬೆಲ್ಟ್ಸ್. ಓಕೆ ಸರ್. ಆ್ಯಂಡ್ ನೀವು ಯಾವ ಗಾಡಿ ಓಡಿಸೋದು ಸರ್? ಗೂಡ್ಸ್ ಗಾಡಿ. ಯಾವುದು? 407 ಸರ್. 407 ಸರ್. ಟಾಟಾ 407 ಟಾಟಾ 407 ಸರ್. ನನಗೆ ಭಾರಿ ಇಷ್ಟ ಗಾಡಿ, ಅದು ಓಡಿಸ್ತಾ ಇದೆ ಮುಂಚೆ ನಮ್ಮ ಯೂನಿಟ್ಲಿದ್ದಾಗ. ಸರ್ ನೀವು ಓಡಿಸಿದ್ದೀರಾ ಸರ್? ಓಡಿ ಸುಮ್ಮನೆ ರೌಂಡು ಎಲ್ಲ, ಇದು ಇಲ್ಲಿಗಲ್ಲ ಆಚೆ ಎಲ್ಲ ಹೋಗ್ತಾ, ನನಗೆ ಅದು ಲೈಸೆನ್ಸ್ ಇಲ್ಲ. ಸೊ ಆ ಟೈಮಲ್ಲಿ ನಮ್ಮ ಏರಿಯಾದೊಳಗೆ ಒಂದೊಂದು ರೌಂಡ್ ಹೊಡಿತಾ ಇದೆ ಅಷ್ಟೇ. ಭಾರಿ ಇಷ್ಟ ಆಗತ್ತರ ಗಾಡಿಗಳನ್ನ ಓಡಿಸ್ಬೇಕು ಅಂತ. ಗ್ರೇಟ್. ಸೊ ಕನಕಪುರದವ್ರು ನೀವು? ಕನಕಪುರ ಸರ್. ಲವ್ಲಿ ಲವ್ಲಿ. ಸೊ ಸೇ ಅದೇ ಅದೊಂದು ಮುಖ್ಯ, ಫಸ್ಟ್ ಆಫ್ ಆಲ್ ನಮ್ಮ ಪೇಷನ್ಸ್ ಎಲ್ಲರಿಗೂ ಇಂಪ್ರೂವ್ ಆಗ್ಬೇಕಮ್ಮ. ಡ್ರೈವರ್ ಪೇಷನ್ಸ್ ಇರಲೇಬೇಕು ಸರ್. ಹಾಂ ಅಲ್ವಾ? ಹೌದು ಸರ್. ಈಗಲೂ ಅಷ್ಟೇ, ನಾನು ಅವ್ರನ್ನ ಎಲ್ಲಾದರೂ ಊರಿಗಿರ್ಗೆ ಹೋಗ್ಬೇಕು ಅಂದರೆ ಫಸ್ಟ್ ನನ್ನ ಗಾಡಿ ನಾನೇ ಓಡಿಸೋದು. ನನಗೆ ಓಡಿಸೋದಂದ್ರೆ ಭಾರಿ ಇಷ್ಟ ಕಾರ್. ಥ್ಯಾಂಕ್ ಯು ಸರ್, ಅದು ತಿಳ್ಕೊಬೇಕು. ನಾನು ಒಂದು ಕಂಪ್ನಿನಲ್ಲಿ ಟೀಮ್ ಲೀಡರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ನಿಮ್ಮ ಹತ್ರ ಎರಡು ಕ್ವಶನ್ ಇದೆ, ಒಂದು ಅಭಿಮಾನಿಯಾಗಿ ಕೇಳ್ತೀನಿ, ಇನ್ನೊಂದು ಒಬ್ಬ ಸಿಟಿಸನಾಗಿ ಕೇಳ್ತೀನಿ. ಫಸ್ಟ್ ಅಭಿಮಾನಿಯಾಗಿ ಕೇಳ್ತಾಯಿದ್ದೀನಿ, ನೀವು ಯಾಕೆ ಪಾತ್ ಬ್ರೇಕ್ ಮಾಡ್ತಾಯಿಲ್ಲ? ಅಂದರೆ ಇವಾಗ ಶಿವಣ್ಣ ಅವರು ಮೊದಲು ಫ್ಯಾಮಿಲಿ ಡಾರ್ಲಿಂಗ್ಸ್ ಆಗಿದ್ರು, ಅವ್ರು ಒಂದು ಓಮ್ ಫಿಲಮ್ ಮಾಡಿಬಿಟ್ಟು ಒಂದು ಪಾತ್ ಬ್ರೇಕ್ ಮಾಡಿದ್ರು, ನೀವು ಆ ಥರ ಯಾಕೆ ಪಾತ್ ಬ್ರೇಕ್ ಮಾಡ್ತಾಯಿಲ್ಲ ಅಂತ ಕೇಳ್ತಾರೆ. ಹಂಗಲ್ಲ ಸರ್, ಅಂದರೆ ನೀವು ಯಾವಾಗಲೂ ಫ್ಯಾಮಿಲಿ ಆಡಿಯನ್ಸ್ ಫ್ಯಾಮಿಲಿ ಡೇ ಅದ್ರ ಬಿಟ್ಟು ಆಚೆ ಯಾವ ಥರ ಮಾಡ್ಬೇಕು ಹೇಳಿ? ಅಂದರೆ ಈ ಥರ ಫ್ಯಾಮಿಲಿ ಆಡಿಯನ್ಸು ಮಾಸು ಎಲ್ಲ ಥರನ ಸರ್? ಬರಲಿ, ಕತೆಗೆ ಬರ್ತಾ ಇರುತ್ತೆ, ಮಧ್ಯ ಮಧ್ಯದಲ್ಲಿ ಹಂಗೆ ಮಾಡ್ತೀವಿ. ಓಕೆ ಸರ್, ಇನ್ನೊಂದು ಕ್ವಶನ್ ಸರ್, ಇನ್ನೊಂದು, ನೀವು ಹಲವಾರು ತುಂಬ ಗೌರ್ಮೆಂಟ್ ಎಂಡೋರ್ಸ್ಮೆಂಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀರಾ. ಇವಾಗಿಲ್ಲ ಆಲ್ಮೋಸ್ಟ್ ಇದು ಎಲ್ರಿಗೂ ಗೊತ್ತಿದ್ದು, ಕರ್ನಾಟಕದಲ್ಲಿ ಕನ್ನಡದವ್ರಿಗೆ ಕೆಲಸಗಳು ಕೈ ಮಿಸ್ ಆಗ್ತಾಯಿದೆ. ನೀವು ಇದು ಗೌರ್ಮೆಂಟ್ ಅವ್ರ ಜೊತೆ ಇದು ಮಾಡಿ ನೀವು ಯಾಕಿದ್ದು ಇನಿಷಿಯೇಟಿವ್ ತೊಗೊಂಡು ಒಂದು ಹೆಲ್ಪ್ ಮಾಡ್ಬೋದು ಸರ್? ಆ ಥರ ಏನಾದರೂ ಇದ್ದರೆ ಖಂಡಿತ ನಿಂತ್ಕೊಳ್ಳೋಣ, ಯಾಕಂದರೆ ನಾವು ನಮ್ಮ ಭಾಷೆ ನಮ್ಮ ಜನಗಳ ಮೇಲೆ ನಮ್ಮ ಜನಗಳ ಜೊತೆಗೆ ನಾವು ಯಾವಾಗಲೂ ಇದ್ದೇ ಇರ್ತೀವಿ. ಅಲ್ಲ, ಎಂಪ್ಲಾಯ್ಮೆಂಟ್ ಇದೆ, ಯಾಕಂದರೆ ನಾನು ಟೀಮ್ ಲೀಡರ್ ಆಗಿ ನಮ್ಮ ಟೀಮ್ಗೆ ಬರ್ತಾ ಇರ್ತಾರೆ, ಎಲ್ಲರೂ ಬೇರೆ ಭಾಷೆಯವರಾಗಿರ್ತಾರೆ, ಬೈ ಡಿಫಾಲ್ಟ್ ನಾನು ಅವ್ರ ಹತ್ರ ಇಂಟರ್ಯಾಕ್ಟ್ ಮಾಡಲೇಬೇಕು. ಬಟ್ ನಮ್ಮ ಕನ್ನಡದವ್ರು ಬಂದರೆ ತುಂಬ ಖುಷಿ ಇದೆ ನನಗೆ, ನಮ್ಮ ಕನ್ನಡದವ್ರು ಬಂದರೆ ಅಂತ. ಬಟ್ ಜಾಸ್ತಿ ಹತ್ತು ಜನರಲ್ಲಿ 7 ಜನ ಬೇರೆ ಭಾಷೆಯವ್ರು ಇರ್ತಾರೆ, 3 ಜನ ಕನ್ನಡದವ್ರು ಇರ್ತಾರೆ ಸರ್. ಹಾಗಾಗಿ ಇದನ್ನ ಆ ಥರ ಏನಾದರೂ ಒಂದು ನಿಲುವು ಬಂದರೆ ನಾವೆಲ್ಲರೂ ಸರ್ ನಿಂತ್ಕೊಳ್ಳೋಣ ಬಿಡಿ, ಅದೇ ಬೇಕಾಗಿತ್ತು ಸರ್. ಸರ್, ನನ್ನ ಹೆಸರು ಅಭಿ ಅಂತ, ಇಂಜಿನಿಯರಿಂಗ್ ಮುಗಿಸಿದ್ವಿ, ಚಿತ್ರದುರ್ಗದಿಂದ ಬಂದಿದ್ವಿ. ಸೊ ನನ್ನ ಪ್ರಶ್ನೆ ಏನು ಅಂದರೆ, ಈಗ ನಮ್ಮ ದೇಶದ ಪಾಪ್ಯುಲೇಷನ್ ತೊಗೊಂಡ್ರೆ ಯೂತ್ ಪವರ್ ಭಾಳ ಇದೆ ನಾರ್ಮಲ್ ಪಾಪ್ಯುಲೇಷನ್ಗಿಂತ. ಸೊ ಈ ಯೂತ್ ಪವರ್ ಹೇಗೆ ವೇಸ್ಟ್ ಆಗ್ತಿದೆ ಅಂತ, ಇನ್ ದ ಮೀನ್ ಆಫ್ ಡ್ರಗ್ಸ್ ಅಡಿಕ್ಷನ್ ಅಂತ ವೇಸ್ಟ್ ಆಗ್ತಾ ಇದೆ ಯೂತ್ ಪವರು. ಸೊ ನಿಮ್ಮ ಸಜೆಷನ್ ಏನು, ನಿಮ್ಮ ಮೆಸೇಜ್ ಏನು ಕೊಡ್ತೀರಾ ಯೂತ್ಸಿಗೆ, ಹೌ ಟು ಕಮ್ ಔಟ್ ಆಫ್ ದಟ್? ಆಲ್ ಆಫ್ ಅಸ್ ಹ್ಯಾವ್ ಬೀನ್ ಯೂತ್ ಸಮ್ ಟೈಮ್, ಬಟ್ ನಾಟ್ ಅಬೌಟ್ ಡ್ರಗ್ಸ್, ಜಸ್ಟ್ ಜನ್ರಲಿ ಟೆಲಿಂಗ್ ಆನ್ ಹ್ಯಾಬಿಟ್ಸ್. ಬೆಸ್ಟ್ ಏನಂದರೆ, ಬೆಸ್ಟ್ ಅಡಿಕ್ಷನ್ನು ಹೆಲ್ತ್ ಮೇಲೆ ಬಂದ್ಬಿಡ್ಬೇಕು, ಸ್ಪೋರ್ಟ್ಸ್. ನಾವು ಕ್ರಿಕೆಟು ಫುಟ್ಬಾಲ್ ಎಷ್ಟು ಟಿ ವಿಲಿ ನೋಡ್ತೀವೋ ಅದೆಲ್ಲ ಸ್ವಲ್ಪ ರಿಯಾಲಿಟಿಗೆ ಬಂದ್ಬಿಡ್ಬೇಕು. ಅದು ಆ್ಯಕ್ಚುಲಿ ಲಾಕ್ಡೌನ್ ಆದಮೇಲಿಂದ ಸ್ವಲ್ಪ ಎಲ್ಲ ಪಾರ್ಕ್ಗಳಲ್ಲೂ ಗ್ರೌಂಡಲ್ಲೂ ಆಟ ಮತ್ತೆ ಆಡ್ತಿರೋದು ನೋಡ್ತೀವಿ. ಸೊ ಹಾಗಾಗಿ ನನಗೆ ರೈಟ್ ಟೈಮಲ್ಲಿ ನಾನು ಹೇಳೋದೇನೆಂದರೆ, ಎಲ್ಲ ಯೂತ್ಸ್ಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಕರೆಕ್ಟ್ ಎಲ್ಲ ಹ್ಯಾಬಿಟ್ಸ್ಗೂ ನಮಗೆ ಫುಲ್ ಆಗ್ತಾ ಹೋಗುತ್ತೆ ಆ ಏಜಲ್ಲಿ. ಸರಿಯಾದ ಕಂಪ್ನಿ, ಯಾವ್ದಾರ ಒಂದು ಒಳ್ಳೆ ಸ್ಪೋರ್ಟ್ಸ್ ಅಡಿಕ್ಷನ್ ಇಟ್ಕೋಬೇಕು. ಸ್ಪೋರ್ಟ್ಸ್ ಅಡಿಕ್ಷನ್, ಅಡ್ವೆಂಚರ್ ಅಡಿಕ್ಷನ್, ಸೈಕ್ಲಿಂಗ್ ಆಗಲಿ, ಯಾವ್ದಾರ ಒಂದು ಸ್ಪೋರ್ಟ್. ಏನು ದುಡ್ಡಿರಬೇಕು, ಕ್ರಿಕೆಟ್ ಆಡಬೇಕು, ಫುಟ್ಬಾಲ್ ಆಡಬೇಕು ಅನ್ನೋದಲ್ಲ, ಅಮ್ಮ ಲಗೋರಿನೂ ಆಡು ಪರವಾಗಿಲ್ಲ, ಅಲ್ಲ ಗಿಲ್ಲಿದಾಂಡಾದರೆ ಆಡು, ಯಾವ್ದಾರ ಒಂದು ಸ್ಪೋರ್ಟ್ಸ್ ಅಡಿಕ್ಷನ್ ಇರಬೇಕು. ಆ್ಯಕ್ಟಿವಿಟಿ ಡೈಲಿ ಲೈಫಲ್ಲಿ ಅದರಲ್ಲಿದ್ದರೆ ತುಂಬ ಒಳ್ಳೆಯದು, ಯಾಕಂದರೆ ಏನೇನೋ ಎಜುಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಪಾಪ ಎಲ್ಲರೂ ಟ್ರೈ ಮಾಡ್ತಿದ್ದಾರೆ, ಎಲ್ಲರೂ ಒಳ್ಳೆ ಪ್ರಯತ್ನದಲ್ಲಿರ್ತಾರೆ. ಎಲ್ಲರೂ ಯಂಗ್ಸ್ಟರ್ಸ್ ಆಗಿರ್ತೀವಲ್ಲ, ಯಾವ್ದಾರು ಒಂದು ಹ್ಯಾಬಿಟಿಗೆ ಇಳದೇ ಇಳ್ದಿರ್ತೀವಿ. ಬಟ್ ಆದರೂ ಏನಂದರೆ, ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಟ್ಬಿಟ್ರೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಗೆಟ್ ಇನ್ವಾಲ್ವ್ ವಿತ್ ಸ್ಪೋರ್ಟ್ಸ್, ಸಮಥಿಂಗ್ ಲೈಕ್ ದಟ್. ತಾಳ್ಮೆ ವಿಚಾರದಲ್ಲಿ ಪುನೀತ್ ರಾಜ್ಕುಮಾರ್ ಮೌಂಟ್ ಎವರೆಸ್ಟ್ ರೀತಿ ಇದ್ರು, ಎಷ್ಟೇ ಕೋಪ ಬಂದರೂ ತೋರಿಸಿಕೊಳ್ತಾ ಇರಲಿಲ್ಲ. ಅವರ ತಾಳ್ಮೆಯ ಪವರ್ ಯಾರು, ಜೊತೆಗೆ ಇಂದಿನ ಯೂತ್ಸ್ಗೆ ಪವರ್ ಆಫ್ ಯೂತ್ ಹೇಳಿದ್ದೇನು ಅನ್ನೋದನ್ನು ನೋಡೋಣ ಬನ್ನಿ. ನಮ್ಮ ಕನ್ನಡ ಚಿತ್ರರಂಗ ಬಂತು ಅಂತಂದರೆ ತಾಳ್ಮೆಯ ಇನ್ನೊಂದು ಹೆಸರು ಅಪ್ಪಾಜಿ.
ಅಪ್ಪಾಜಿ ಅಂದರೆ ತಾಳ್ಮೆ, ತಾಳ್ಮೆ ಅಂದರೆ ಅಪ್ಪಾಜಿ. ನಿಮ್ಮ ಜೀವನದಲ್ಲಿ ನೀವು ಯಾವತ್ತಾದರೂ ಆ ತಾಳ್ಮೆನ ಕಳ್ಕೊಂಡಿದೆಯಾ, ಕಳ್ಕೊಂಡಿದ್ದಿದೆಯಾ, ಅಥವಾ ತಾಳ್ಮೆಯಿಂದ ಇರಬೇಕು ಅಂತಂದರೆ ಅಪ್ಪಾಜಿಯವರು ನಿಮಗೆ ಎಷ್ಟು ಇನ್ಸ್ಪಿರೇಷನ್ ಆಗಿದ್ದಾರೆ? ಅಪ್ಪಾಜಿಯವರು ನನ್ನ ಪ್ರತಿನಿತ್ಯ ಜೀವನದಲ್ಲೂ, ಪ್ರತಿನಿತ್ಯ ದಿನದಲ್ಲೂ ನಾನು ತಗೊಳ್ಳೋಂಥ ಎಲ್ಲ ಎಲ್ಲ ನಿಲುವಲ್ಲೂ ನಮ್ಮ ತಂದೆಯವರು ಇದ್ದೇ ಇರ್ತಾರೆ. ಸಿಕ್ಕಾಪಟ್ಟೆ ಸಲ ತಾಳ್ಮೆ ಕಳ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಶಾರ್ಟ್ ಟೆಂಪರ್ಡು, ಬಹುಶಃ ಒಂದು 16-17 ವರ್ಷದಿಂದ ಸ್ವಲ್ಪ ಅದು ಕಡಿಮೆ ಆಗಿದೆ ಅಷ್ಟೇ ಹೊರತು ನಾನು ಸುಮಾರು ಸಲ ತಾಳ್ಮೆ ಕಳ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಪ್ರಶ್ನೆ, ಇತ್ತೀಚಿನ ಜನರೇಷನಲ್ಲಿ ಹೀರೋಗಳು ತುಂಬ ಹೀರೋಗಳಿದ್ದಾರೆ, ಆದರೆ ತಮಗೆ ಇರೋವಂಥ ಫ್ಯಾನ್ಸ್ ಫಾಲೋವರ್ಸಲ್ಲಿ 6 ವರ್ಷದ ಮಕ್ಕಳಿಂದ ಹಿಡಿದು 60 ವರ್ಷದ ವಯೋವೃದ್ಧರವರೆಗೂ ಇದ್ದಾರೆ, ಅದರಲ್ಲಿ ಎಸ್ಪೆಷಲಿ ಚಿಕ್ಕ ಮಕ್ಕಳು ನಿಮಗೆ ತುಂಬ ಫ್ಯಾನ್ಸ್ ಇದ್ದಾರೆ. ನಿಮ್ಮದೊಂದು ಟಿ ವಿನಲ್ಲಿ ಬರೋ ಡ್ಯಾನ್ಸ್ ಆಗ್ಬೋದು ಅಥವಾ ನಿಮ್ಮದೊಂದು ಆ್ಯಕ್ಟಿಂಗ್ಗಳು, ಡೈಲಾಗ್ಗಳಾಗ್ಬೋದು, ಅದನ್ನು ತುಂಬ ಎಂಜಾಯ್ ಮಾಡ್ತಾರೆ. ಬಹುಶಃ ನೀವು ಅದನ್ನು ಕೆಲವೊಂದು ಕಡೆ ನೋಡಿರ್ತೀರ ಅಂತ ಅನ್ಸುತ್ತೆ. ಹೌದು, ಅದನ್ನು ಅದು ನೋಡಿದಾಗಲೇ ತುಂಬ ಹೆಮ್ಮೆ, ತುಂಬ ತುಂಬ ಖುಷಿ ಫೀಲ್ ಆಗಿ, ತುಂಬ ತುಂಬ ಖುಷಿ ಆಗುತ್ತೆ ನನಗೆ. ಯಾಕಂದರೆ ನಾನು ಅದನ್ನು ಹೇಳ್ತಾ ಇರ್ತೀನಿ, ಎಲ್ಲ ಇಂಟರ್ವ್ಯೂಲು ಹೇಳ್ತಾ ಇರ್ತೀನಿ. ಬಹುಶಃ ಮನೆಗಳಲ್ಲಿ ನನ್ನ ಚಿಕ್ಕ ವಯಸ್ಸಲ್ಲಿ ಮಾಡಿದಂಥ ಸಿನಿಮಾಗಳೇನಾದರೂ ತೋರಿಸಿ ತೋರಿಸಿ ಅವ್ರು ಈ ಆವಾಗ ಹಂಗಿದ್ರು ಈಗ ಇದ್ದಾರೆ ಅಂತ ಹೇಳಿ ಹೇಳಿ ಚಿಕ್ಕ ವಯಸ್ಸಿಂದ ಅಭಿಮಾನಿಗಳು ಜಾಸ್ತಿ ಮಾಡಿದಾರೆ ಅಲ್ಲ, ನನಗೆ ಗೊತ್ತಿಲ್ಲ. ಬಹುಶಃ ಅದು ಅದರಿಂದನೇ ಇರಬೇಕು. ಆ್ಯಕ್ಚುಲಿ ನನ್ನ ಮಗಳೊಬ್ಳು ಅಂಕಿತ ಅಂತ ಇದ್ದಾಳೆ, ಬಹುಶಃ ಅವಳು ನೀವು ನೋಡಿರ್ತಾನ, ಅದೇ ಈ ನಮ್ಮ ಸಿನಿಮಾಲ್ಲಿ ಆ್ಯಕ್ಟ್ ಮಾಡಿದ್ರಲ್ಲಿ. ಹಾಂ, ಅವಳಿಗೆ ನೀವೇ ಇನ್ಸ್ಪಿರೇಷನ್ನು. ಅವಳು 6 ವರ್ಷ 6 ತಿಂಗಳು ಮಗುವಿಂದನೂ ನಿಮ್ಮ ಒಂದು ಡ್ಯಾನ್ಸ್ ಆಗ್ಬೋದು, ಒಂದು ಡೈಲಾಗ್ ಆಗ್ಬೋದು, ಅದು ನೋಡ್ಕೊಂಡೇ ಬಂದಿದ್ದಾಳೆ. ಈಗ ಕೆಲವು ಚಿತ್ರಗಳೆಲ್ಲ ಅವಳು ಮಾಡಿದಾಳೆ, ಅವಳು ಆ ರೀತಿ ಮಟ್ಟಿಗೆ ಬರೋದಕ್ಕೆ ಒಂದು ಇನ್ಸ್ಪಿರೇಷನ್ನು ಸಹ ನೀವೇ ಆಗಿದ್ದೀರಾ. ಅಂಥ ಮಕ್ಕಳುಗಳಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್? ಆ್ಯಕ್ಟಿಂಗ್ ಅದೆಲ್ಲ ಇರಲಿ, ಅದು ಬರೀ ಒಂದು ಇದು ಮಾತ್ರ ಇಡಬೇಕು, ಏನಂತ ಅಷ್ಟೆ, ನಮ್ಗೆ ಇಷ್ಟ ಇದೆ ಮಾಡಬೇಕು ಅಂತ ಇರಬೇಕು. ಬಟ್ ಅಲ್ಲಿ ಎಲ್ಲದಕ್ಕಿಂತ ಮುಖ್ಯ ಚೆನ್ನಾಗಿ ಓದಬೇಕು. ಓಕೆ, ಜೀವನದಲ್ಲಿ ಓದೋದು ಮತ್ತು ಚೆನ್ನಾಗಿ ಒಳ್ಳೆ ಮೌಲ್ಯಗಳ ಕಡೆ ತುಂಬ ಇಂಪಾರ್ಟೆಂಟು. ಸೊ ಸ್ಟಡಿ ವೆಲ್, ಸ್ಟಡೀಸ್ ಕಮ್ಸ್ ಫಸ್ಟ್, ಆ್ಯಕ್ಟಿಂಗ್ ಕಮ್ಸ್ ಲೇಟರ್. ಓಕೆ, ಅಭಿಲಾಷ್ ಅಂತ ಶಿವಮೊಗ್ಗದಿಂದ ಬಂದಿದ್ದೀನಿ ಸರ್. ನಾನು ಮುಂಚೆ ಜರ್ನಲಿಸ್ಟಾಗಿ ವರ್ಕ್ ಮಾಡ್ತಾಯಿದ್ದೆ, ಇತ್ತೀಚೆಗೆ ಎಥಿಕ್ಸ್ ಇಲ್ಲದೆ ಕೆಲಸ ಮಾಡೋಕೆ ಇಷ್ಟು ಕಷ್ಟ ಆಗಿ ಹೊರಗೆ ಬಂದೆ. ಎಥಿಕ್ಸ್ ಇಲ್ಲದೆ? ಹಾಂ, ಎಥಿಕ್ಸ್ ಇಲ್ಲದೆ ತುಂಬ ಕಷ್ಟ ಆಯಿತು ಆ್ಯಕ್ಚುಲಿ ಅವ್ರು ಹೇಳೋ ರೀತಿ ವರ್ಕ್ ಮಾಡೋಕ್ಕೆ. ಬಟ್ ಅಪ್ಪಾಜಿಯವರು ಲೈಕ್ ಜನ ಅವ್ರನ್ನ ಫಾಲೋ ಮಾಡ್ತಾರೆ ಅಂತ ಧೂಮಪಾನ ಅದನ್ನೆಲ್ಲ ಬಿಟ್ಟಿದ್ರು, ಯಾಕೆಂದರೆ ಅದೊಂದು ಎಥಿಕ್ಸ್, ನಾವು ಅದನ್ನು ಪಾಲಿಸ್ಬೇಕಂತ ಇಲ್ಲ, ಬಟ್ ಅದು ನಮ್ಮ ಧರ್ಮ. ಬಟ್ ನೀವು ಯಾವ ರೀತಿ ಎಥಿಕ್ಸ್ನ ಫಾಲೋ ಮಾಡ್ತಾ ಇದ್ದೀರಾ ಸರ್? ಲೈಕ್ ಎಥಿಕ್ಸ್ ನಮ್ಮ ಪ್ರೊಫೆಷನ್ ಮೇಲೆ ತುಂಬ ಇಂಪಾರ್ಟೆಂಟು. ಡೈಲಿ ಲೈಫ್ ಓಕೆ, ಅದು ನಮ್ಮ ಲೈಫ್, ಹಂಗಂತ ಅಂದ್ಬಿಟ್ಟು ಅದನ್ನು ಕೂಡ ಫಾಲೋ ಮಾಡಿ ನಮ್ಮ ಜನರಲ್ ಲೈಫ್ನಂತ ನಾವು ಯಾವತ್ತೂ ಹೇಳೋಕ್ಕಲ್ಲ. ಅದಕ್ಕೆ ನನಗೆ ಪಾಪ ನೀವು ಎಥಿಕ್ಸ್ ಇದ್ದೆ, ಎಥಿಕ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಬಟ್ ನನ್ನ ಪ್ರಕಾರ ನಾನು ಏನು ಹೇಳ್ತೀನಿ ಅಂದರೆ, ವಾಟ್ ಇಸ್ ಆನ್ ಯುವರ್ ಪ್ರೊಫೆಷನ್, ಯು ಫೇಸ್ ದ್ಯಾಟ್ ಆ್ಯಂಡ್ ಯು ಸೀ ಇಟ್, ಅಷ್ಟೇ. ನಮ್ಮ ಪರ್ಸ್ನಲ್ ಲೈಫು ನನಗೆ ಜನರಲಾಗಿ ಅದೇನು ಎಕ್ಸ್ಪೋಸ್ ಮಾಡೋಕ್ಕೆ ಅಷ್ಟು ಇಷ್ಟ ಇಲ್ಲ. ನಾನು ಸೋಷಿಯಲ್ ಮೀಡಿಯಲ್ಲಿ ಯಾಕೆ ಈ ವರ್ಕೌಟ್ ವೀಡಿಯೋಸ್ ಇರ್ಬೋದು ಅಥವಾ ಫ್ಯಾನ್ಸ್ ವೀಡಿಯೋ ಇರ್ಬೋದು ಅಂದರೆ ನನಗೆ ಐ ಅಪ್ರಿಷಿಯೇಟ್ ಆಲ್ ದ್ಯಾಟ್. ನಾನು ಯಾವ್ದಾರು ಒಂದು ನಿಲುವು ಬಗ್ಗೆನೋ ಅಥವಾ ಇದ್ರ ಬಗ್ಗೆನೆಲ್ಲ ಜಾಸ್ತಿ ಕಮೆಂಟ್ ಮಾಡೋಕೆ ಹೋಗಲ್ಲ. ನನಗೇನಾದರೂ ಅದನ್ನೆಲ್ಲ ನೋಡಿದ್ರೆ ಏನಾದರೂ ನೋಡಿದ್ರೆ ಇನ್ಸ್ಪೈರ್ ಆಗಬೇಕು ಅಷ್ಟೇ ಹೊರತು ನಮ್ಮ ಲೈಫನ್ನು ಅದರೊಳಗೆ ತೋರಿಸ್ಕೊಳ್ಳೋದು, ನನ್ನ ಪರ್ಸ್ನಲ್ ಫ್ಯಾಮಿಲಿ ಲೈಫ್ನ ಅದರಲ್ಲಿ ತೋರಿಸ್ಕೊಳ್ಳೋದು, ನನ್ನ ಫ್ರೆಂಡ್ಸ್ನ ತೋರಿಸೋದು, ನಾನು ಅದನ್ನು ಅಷ್ಟು ಇಷ್ಟಪಡಲ್ಲ. ಹಾಗಾಗಿ ಎಥಿಕ್ಸ್ ಆರ್ ಇಂಪಾರ್ಟೆಂಟ್ ಟು ಅನ್ ಎಕ್ಸ್ಟೆಂಟ್, ಬಟ್ ಯು ಹ್ಯಾವ್ ಟು ಲೀಡ್ ಯುವರ್ ಲೈಫ್. ಥ್ಯಾಂಕ್ ಯು. ನಮ್ಮದು ಪೇಂಟಿಂಗ್ ಕೆಲಸ ಮಾಡಿದೆ ಸರ್, ಬಿಲ್ಡಿಂಗ್ ಎಲ್ಲ. ಹಾಂ, ಕೆಲಸಗಳು ಕೊರೋನಾ ಟೈಮಲ್ಲಿ ತುಂಬ ಕಮ್ಮಿ ಆಗಿತ್ತು, ಎಲ್ಲ ಜಾಸ್ತಿ ಹಿಂದಿಯವರಿಗೆಲ್ಲ ಕೊಡ್ತಾ ಇರ್ತಾರೆ ಕಮ್ಮಿ ರೇಟಿಗೆ. ನಾವು ಚೆನ್ನಾಗಿ ಮಾಡಿದ್ರು ನಮಗೆ ಕೊಡಲ್ಲ, ಆಮೇಲೆ ಕಮ್ಮಿ ರೇಟಲ್ಲಿ ಎಲ್ಲ ಹಿಂದಿದವ್ರಿಗೆ ಒಪ್ಪಿಸ್ತಾರೆ, ನಮ್ಮ ರೇಟು ಕೊಡಲ್ಲ. ಮಾಡಿದ್ರು ಕೆಲಸಗಳು ಸ್ವಲ್ಪ ಕಮ್ಮಿ ಇರ್ತದೆ. ನಾವು ಹಾಕಿದಾಗೆಲ್ಲ ಜೂಲ್ದಾಗೆಲ್ಲ ಹೊಡಿತೀವಲ್ಲ ಸರ್, ಅದು ನೋಡ್ಬಿಟ್ಟು ನಿಮ್ಗೇನು ಅನ್ನಿಸ್ತು? ಪೈಂಟ್ ಎಲ್ಲ ನಾವು ಹಾಕಿದಲ್ಲಿ ಜೂಲ್ ಆಗಿತ್ತಲ್ಲ ಸರ್, ಅದ್ರ ಬಗ್ಗೆ ನೀವು ನೋಡಿದ್ರೆ ನಮ್ಮ ಕಷ್ಟ ಅಲ್ಲ, ನಿಮ್ಮ ಕೆಲಸ ನೀವು ಇಲ್ಲದ್ರೆ ನಮ್ಮ ಮನೆಗಳು ಬಂದ್ ಬಂದ್ ಹೆಂಗೆ ಕಾಣುತ್ತೆ ಅಲ್ವಾ, ಅದಕ್ಕೆ ನೀವೇ ಸಾಕ್ಷಿ. ಒಂದೊಂದ್ಸರಿ ಕೊರೋನಾ ಟೈಮಲ್ಲಿ ಕೆಲಸನೂ ಇರಲಿಲ್ಲ, ತುಂಬ ಕಷ್ಟ ಆಯ್ತು. ಬೆಂಗಳೂರಲ್ಲಿ ಇದ್ರೆ ನೀವು? ಹಾಂ, ಇಲ್ಲೇ ಇದ್ದೀವಿ. ಇಲ್ಲೇ ಉಳ್ಕೊಂಡ್ರ? ಸುಂಕದಕಟ್ಟೆಯಲ್ಲಿ ಇರೋ ಸರ್ ನಾವು. ಸುಂಕದಕಟ್ಟೆ? ಹಾಂ, ನಿಮ್ಮ ಬಿಗ್ ಫ್ಯಾನ್ ಸರ್ ನಾವು. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲ ಬಿಡಿ, ಎಲ್ಲರನ್ನೂ ಕೈ ಜೋಡಿಸಿ ಕೇಳೋಣ. ನೀವು ರೈತ ಆಗ್ಬೇಕಂತ ಯಾವ ಥರ ಅನ್ಸ್ಕೊಂಡಿದ್ದೀರಾ ಸರ್? ರೈತ ಆಗ್ಬೇಕಂತ ಅನಿಸ್ತು ಅಮ್ಮ ಭಾರತದಲ್ಲಿ ಇರೋರೆಲ್ಲ ಯಾವ್ದಾರು ಒಂದು ರೀತಿಯಲ್ಲಿ ರೈತರ ಮುತ್ತಾತ ಎಲ್ಲ ರೈತರ ನಾವು ರೈತರೇ. ಹಾಯ್ ಅಪ್ಪು ಸರ್. ಹಾಯ್ ಸಂತೋಷ್ ಸರ್. ನಾನೊಬ್ಬ ಡ್ಯಾನ್ಸರು, ನಿಮ್ ನೋಡಿ ಇನ್ಸ್ಪಿರೇಷನ್ ಆಗಿರೋದು. ಥ್ಯಾಂಕ್ ಯು, ಥ್ಯಾಂಕ್ ಯು. ಲಾಕ್ಡೌನ್ ಅಲ್ಲಿ ಅಂತೂ ಡ್ಯಾನ್ಸ್ ಕ್ಲಾಸ್ ಮಿಸ್ ಆಯ್ತು ಅಂತ ನಿಮ್ ವಿಡಿಯೋಸ್ ನೋಡಿ ದಿನ ಕಲಿತಿದ್ದೆ. ಅದೇ ಪವರ್ ಆಫ್ ಯೂತ್, ನೀನಾದೇನಾ, ಮತ್ತೆ ಇದು ಇವ್ರಿಗೊಬ್ಬ ರಾಜ,
ಅವೆಲ್ಲ ಡ್ಯಾನ್ಸ್ ಸ್ಟೆಪ್ಸ್ ನೋಡಿ ನಾವು ಕಲಿಬೇಕು, ನಾವು ಮಾಡಬೇಕು, ಡ್ಯಾನ್ಸ್ ಆಡಬೇಕು, ಆ ಸ್ಟೆಪ್ಸ್ ಎಲ್ಲ ಕಲಿಬೇಕು. ಮತ್ತು ನಿಮ್ಮದು ಸ್ಟಂಟ್ಸ್ ಹೆವಿ ಇಷ್ಟ ಸರ್. ಥ್ಯಾಂಕ್ ಯು. ಹೆವಿ ಕಷ್ಟ ರಿಸ್ಕಿ ರಿಸ್ಕಿ ಸ್ಟಂಟ್ಸ್ ಮಾಡ್ತೀರಾ. ಮತ್ತು ನಾನ್ಚ್ ಹಾಕಿಕೊಂಡು ಈಗ ಫೀಲ್ ದ ಪವರಲ್ಲಿ ಮಾಡಿದ್ದೀರಾ, ಅದು ನಮ್ಗೆ ತುಂಬ ಇಷ್ಟ ಆಯಿತು. ನೀವೆಲ್ಲ ಕಡೆನೂ ದುಡ್ಡು ತಂದು ಟಿಕೆಟ್ ಕೊಂಡು ದುಡ್ಡು ನೋಡ್ತಿರಲ್ಲ, ಅದಕ್ಕೋಸ್ಕರ ಮಾಡೋದಷ್ಟೇ. ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳೋಕೆ ಇದು ಒಂದೇ ಆಗೋದು. ಥ್ಯಾಂಕ್ ಯು. ನನ್ನ ಪ್ರಶ್ನೆ ಏನಂದರೆ, ಈಗ ಫ್ರೆಂಡ್ಶಿಪ್ ಅಂದರೆ ಲೈಕ್ 3-4 ವರ್ಷಗಳಿಂದ ಜೊತೆಗೆ ಇರ್ತೀವಿ, ಓಡಾಡ್ಕೊಂಡಿರ್ತೀವಿ, ಎಲ್ಲ ಅವ್ರ ಮನಸ್ಸೇನಂತ ನಮಗೆ ಗೊತ್ತಿರುತ್ತೆ, ನಮ್ಮ ಮನಸ್ಸೇನು ಅಂತ ಅವ್ರಿಗೂ ಗೊತ್ತಿರುತ್ತೆ. ಹಿಂಗೆ ಇರೋದ್ರಿಂದ ಆಲ್ ಆಫ್ ಸಡನ್ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಒಂದು ಬಾಂಡಿಂಗ್ ಮಿಸ್ ಆಗ್ಬಿಡುತ್ತೆ. ಸೊ ಆ ಬಾಂಡಿಂಗ್ ಮಿಸ್ ಆದಮೇಲೂ ಕೂಡ ಅವ್ರ ಜೊತೆ ಫ್ರೆಂಡ್ಶಿಪ್ಪಲ್ಲಿ ಹಂಗೆ ಕಂಟಿನ್ಯೂ ಮಾಡೋಕ್ಕೆ ನಮಗಾಗಲ್ಲ. ಸೊ ಹಂಗಿದ್ದಾಗ ಲೈಕ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಅದನ್ನು ನಾವು ಹಿಂಗೆ ಮತ್ತೆ ರೀಕಾಲ್ ಅಂದರೆ ಮತ್ತೆ ಆ ರಿಲೇಷನ್ಶಿಪ್ ಮತ್ತೆ ಹೆಂಗೆ ಬಿಲ್ಡ್ ಮಾಡ್ಕೋಬೋದು? ಫೇಟ್, ಟೈಮ್ ಇಸ್ ದ ಬೆಸ್ಟ್ ಹೀಲರ್. ಅದಕ್ಕೆ ಟೈಮ್ ಕೊಡಬೇಕಷ್ಟೇ. ನಮಗೂ ಸುಮಾರು ಜನ ಫ್ರೆಂಡ್ಸ್ ಹಿಂಗಿದ್ರು, ದೂರ ಆಗಿರ್ತಾರೆ. ಟೈಮ್ ಇಸ್ ದ ಬೆಸ್ಟ್ ಹೀಲರ್. ನಾವು ಮಾಡಿದ್ದೆ ನಮಗೆ ತಪ್ಪು ಅಂತ ಅನ್ಸಿದ್ರೆ ಹೋಗಿ ಮಾತಾಡ್ಬಿಡಿ ಅಷ್ಟೇ. ಫಸ್ಟ್ ಈಗ ಎಲ್ಲ ಎಲ್ಲ ಇಂಡಸ್ಟ್ರೀಲೂ ನಿಮಗೆ ಫ್ರೆಂಡ್ಸ್ ಇದ್ದಾರೆ, ನಿಮಗೆ ಕನ್ನಡ ಇಂಡಸ್ಟ್ರೀಲಿ ಬೆಸ್ಟ್ ಫ್ರೆಂಡ್ ಅಂದರೆ? ಇಲ್ಲಮ್ಮ, ನನಗೆ ಬೆಸ್ಟ್ ಫ್ರೆಂಡ್ ಅಂತೆಲ್ಲ ಇರಲ್ಲಮ್ಮ, ಎಲ್ಲರೂ ಫ್ರೆಂಡ್ಸೇ ನನಗೆ. ಆ ರೀತಿ ನಾನು ಎಲ್ಲರೂ ತುಂಬ ಪ್ರೀತಿಯಿಂದ ಮಾತಾಡ್ತೀನಿ, ಎಲ್ಲರೂ ಗೌರವಿಸ್ತೀನಿ. ಸೊ ಹಾಗಾಗಿ ನನಗೆ ಎಲ್ಲರೂ ಫ್ರೆಂಡ್ಸೇನೆ. ಆ ಇಂಡಸ್ಟ್ರಿಲೂ ಅಷ್ಟೇನೆ, ಎಲ್ಲರೂ ಫ್ರೆಂಡ್ಸೇನೆ. ಈ ಫ್ರೆಂಡ್ಸ್ ವಿಷಯದಲ್ಲೇ ಈ ಫ್ಯಾನ್ಸ್ಗಳು ಇನ್ನೊಬ್ಬರು ಫ್ಯಾನ್ಸ್ಗಳ ಜೊತೆ ಅವ್ರ ಫ್ಯಾನ್ಸ್ಗಳ ಜೊತೆ ನಾವು ಜಗಳ ಅದನ್ನು ಬಿಟ್ಬಿಡ್ಬೇಕು. ಹಾಂ, ನಾನು ಅದನ್ನೇ ಹೇಳ್ತಿರ್ತೀನಿ, ಪ್ರತಿ ಆರ್ಟಿಸ್ಟ್ಗೂ ಇರೋ ಫ್ಯಾನ್ಸ್ಗೆ ಅವ್ರ ಹೀರೋ ಮೇಲೆ ಆ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ, ನಿಮಗೂ ನಿಮ್ಗಳ ಹೀರೋ ಮೇಲೆ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ. ಹಾಗಾಗಿ ಫ್ರೆಂಡ್ಶಿಪ್ಪಲ್ಲಿ ಅದನ್ನೆಲ್ಲ ಬರಬಾರ್ದು. ಹಾಂ, ಸೂಪರ್, ನಾವೆಲ್ಲ ಒಂದೇ ಅಂತ ಅನ್ಕೊಂಬೋಣ. ಥ್ಯಾಂಕ್ ಯು. ಇಂಡಸ್ಟ್ರೀಲಿ ಎಲ್ಲ ಸೌತ್ ಇಂಡಿಯಾದಲ್ಲಿ ಎಲ್ಲರೂ ಸೂಪರ್ ಡ್ಯಾನ್ಸರ್ಸ್, ಅಲ್ಲೂ ಅರ್ಜುನ್ ಆಗಿರ್ಬೋದು, ಎನ್ ಟಿ ಆರ್ ಸರ್, ಎಕ್ಸ್ಟ್ರಾ ಡ್ಯಾನ್ಸಸ್ ಮಾಡ್ತಾರೆ ಸರ್. ಬಟ್ ನಾನು ಯಾರನ್ನು ನಾನ್ಚಾಕ್ನ ಆ ಥರ ಫ್ರೀಕ್ವೆಂಟಾಗಿ ಮಾಡಿದ್ರು ನಾನು ನೋಡಿಲ್ಲ ಸರ್ ಆ್ಯಕ್ಚುಲಿ. ಸರ್, ಅದು ಪ್ರಾಕ್ಟೀಸ್ ಏನಾದ್ರು ಮಾಡಿದ್ರೆ ಅಥವಾ ಹೆಂಗ್? ಚಿಕ್ಕ ವಯಸ್ಸಲ್ಲಿ ಮಾಡಿದಮ್ಮ, ಅದಕ್ಕೆ ಹೇಳಿದ್ದು, ಅದಕ್ಕೂ ಗುರು ಇಂಪಾರ್ಟೆಂಟು. ಸರ್ ನಾನ್ಚಾಕ್ ಪ್ರಾಕ್ಟೀಸ್ ಮಾಡಿದ್ರಿ ಸರ್ ಆ್ಯಕ್ಚುಲಿ, ಎರಡು ಒಟ್ಟಿಗೆ ಹೆಂಗೆ ಮ್ಯಾನೇಜ್ ಆಯ್ತು ಸರ್ ಅಂತ? ಅಲ್ಲ, ಅದು ಅಲ್ಲಿ ಟ್ರೈ ಮಾಡೋಣ ಅಂತ ಹೇಳೋ ಟ್ರೈ ಮಾಡಿಸಿದ್ರು, ಅದೇನೋ ದೇವ್ರದಿಂದ ಚೆಕ್ ಅಂತ ಬಂದ್ಬಿಡ್ತು, ಆ್ಯಕ್ ರುಬ್ಬಿಟ್ರೆ ಅಷ್ಟೇ ಸರ್. ಒಂದು ಸದೇ ಸರ್ ಹಾಕರ ಹಿಂಗೆ ಅಂತ ಟ್ರೈ ಮಾಡಿದ್ರು, ನಂಚಾಕ್ ಮಾಡಿದೆ ಫಸ್ಟ್, ಕಾಲಿಂಗ್ ಹಿಂಗೆ ಮಾಡಿ ನೋಡಿದ್ರು. ಆಯ್ತು ಸರ್, ಮಾಡ್ತೀನಿ ಫಸ್ಟ್. ಸರ್ ಆ್ಯಕ್ಚುಲಿ ಥ್ಯಾಂಕ್ ಯು ಹೇಳ್ಬೇಕು ಸರ್, ಆ್ಯಕ್ಚುಲಿ ಎಲ್ಲ ಎಲ್ಲ ತೆಲುಗು ಹೀರೋ ಫ್ಯಾನ್ಸ್ ಎಲ್ಲ ಹೇಳ್ತಿದ್ರು ನಮ್ಮ ಬಾಸ್ ಆ ಥರ ಮಾಡ್ತಾರೆ ಅಲ್ಲೂ, ಬಟ್ ನಾವು ಎದೆ ಎತ್ಕೊಂಡು ಹೇಳ್ತೀವಿ ಸರ್, ನಮ್ಮ ಬಾಸು ಮಾರ್ಷಲ್ ಆರ್ಟ್ಸ್ ಇರ್ತದೆ ಸರ್, ಒಟ್ಟಿಗೆ ಮಾಡ್ತೀವಿ. ಸೊ ಈ ಎದೆ ಎತ್ಕೊಂಡು ಓಡಾಡೋಕ್ಕೆ ದಾರಿ ಮಾಡಿಕೊಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಬಾಸ್ ಸರ್. ನಾನು ಮಾತಾಡ್ಬೇಕು, ಏನಮ್ಮ ನಾನು ಏನೋ ಹೇಳಿದೆ ಈಗ, ನಂಚಾಕಿ ತಿರುಗಿಸ್ತೀನಿ ಸುತ್ತೀನಿ ಅಂತ. ನನಗೇನು ಇನ್ಸ್ಪಿರೇಷನ್ ಅಂದರೆ, ಶಿವಣ್ಣ ಇವಾಗ 58 ಆಯ್ತಾ, 58 ಬಜರಂಗಿ 2 ಅದರಲ್ಲೊಂದು ಏಗ್ರಿ ಮಂಡಿಲಿ ಜಾರ್ ಮಾಡ್ರೆ ಜಾರ್ಖಂಡ್ ಬರ್ತಾರೆ ಗೊತ್ತಾ, ಅದನ್ನ ನಾನು ಇವತ್ತು ಮಾಡೋಕ್ಕಾಗಲ್ಲ. ಓಕೆ, ಸೊ ನನ್ನ ಏಮ್ ಏನಂದರೆ, ನಾನು 52 ಆದಾಗ ಈಗ ಮಾಡ್ತಿರೋದಲ್ಲ ಅಟ್ಲೀಸ್ಟ್ ಒಂದು 30-40% ಮಾಡೋಕ್ಕಾಗುತ್ತೆ ಅಂತ ಯೋಚನೆ ಮಾಡಬೇಕು. ಸೊ ಐ ಹ್ಯಾವ್ ಟು ಟೇಕ್ ಹಿಮ್ ಆಸ್ ಅನ್ ಇನ್ಸ್ಪಿರೇಷನ್. ಸೊ ಟೂ ಸ್ಮಾಲ್ ಟು ಟಾಕ್ ಅಬೌಟ್ ಶಿವಣ್ಣ ಆ್ಯಸ್ ಅ ಫ್ಯಾನ್ ಆಫ್ ಶಿವಣ್ಣ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೊಮ್ಮೆ ತುಂಬ ಖುಷಿಯಾಯಿತು ತಮ್ಮ ಜೊತೆಯೆಲ್ಲ ಮಾತಾಡಿ. ನಿಮ್ಮ ಪ್ರೊಫೆಷನಲ್ಲಿ ನಿಮಗೆ ತುಂಬ ದೊಡ್ಡ ಸಕ್ಸಸ್ ಸಿಗಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ್ಯಂಡ್ ಆಲ್ ದಿ ಬೆಸ್ಟ್, ಸೇಫಾಗಿ ಕೆಲಸ ಮಾಡಿ, ಚೆನ್ನಾಗಿ ದುಡೀರಿ, ದೇವ್ರು ನಿಮ್ಮನ್ನೆಲ್ಲನೂ ಚೆನ್ನಾಗಿಟ್ಟಿರಲಿ. ಥ್ಯಾಂಕ್ ಯು. ತಾನು ಸಾಮಾನ್ಯ ಸಾಮಾನ್ಯ ಅಂದುಕೊಂಡೇ ಅಸಾಮಾನ್ಯ ಸಾಧನೆಯನ್ನ ಮಾಡಿ ಬಾರದ ಊರಿಗೆ ಹೊರಟೇ ಬಿಟ್ರು ಪುನೀತ್ ರಾಜ್ಕುಮಾರ್. ಒಬ್ಬ ಕಂಪ್ಲೀಟ್ ಜೆಂಟಲ್ಮ್ಯಾನ್ ಅನ್ನ ಕರ್ನಾಟಕ ಕಳೆದುಕೊಂಡಿದೆ. ಆದರೆ ಅಪ್ಪು ನಮ್ಮನ್ನ ಅಗಲಿಲ್ಲ, ಎಲ್ಲರನ್ನೂ ಬೆರೆತು ಬಾಳಲು ಶುರು ಹಚ್ಚಿಕೊಂಡಿದ್ದಾರೆ. ಹ್ಯಾಟ್ಸ್ ಆಫ್ ಅಪ್ಪು ಸರ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.